ಪ್ರತಿಬಿಂಬವನ್ನೇ ಪರಬ್ರಹ್ಮ ಅಂತ ಉಪಾಸನೆ ಮಾಡಬಹುದು ಅಂತಾರೆ. ಅಲ್ಲಿಯೂ ಆ ಪ್ರತಿಬಿಂಬ ಅಂತಕ್ಕದ್ದು ಉಪಾಧಿಯಾಗಿ ತದಂತರ್ಗತವಾದ ಚೈತನ್ಯವನ್ನೇ ಬ್ರಹ್ಮ ಅಂತ ಕರೀತೇವೆ. ಆದ್ದರಿಂದ ಈ ವಿಶೇಷಣಗಳೆಲ್ಲ ಬ್ರಹ್ಮವನ್ನು ಹೇಳುತ್ತವೆ ಎಂಬುದಾಗಿ ಸಮನ್ವಯ ಅಂತ ಆಮೇಲೆ ಹೇಳ್ತಾರೆ. ತಚ್ಚ ಸರ್ವಾತ್ಮನ ಏವ ಉಪಪದ್ಯತೆ, ತಜ್ಜ ಇಮೇ ವೇಡಾಯಾಂ ಗಾಯಂತಿ, ಏತಂತೇವತೆ ಗಾಯಂತಿ, ತಸ್ಮಾತ್ತೇ ಧನಸನಯ ಇತಿ ಚ ಲೌಕಿಕೇ ಶ್ರುತಿಗಾನೇಷು ಅಸ್ಯೈವ ಗೀಯಮಾನತ್ವಂ ದರ್ಶಯತೆ. ಮತ್ತೆ ಶಂಕರಾಚಾರ್ಯ ಬರೀತಾರೆ, ಆ ಯಾವ ಸೂರ್ಯಾಂತರ್ಗತನಾದ ಪುರುಷನೋ ಪರಬ್ರಹ್ಮವೇ ಎಂಬುದಕ್ಕೆ ಈಗ ಒಂದೆರಡು ವಿಶೇಷಣಗಳನ್ನ ಬಿಡಿಸಿ ವಿಚಾರ ಮಾಡಿದಾಗ ಅದು ಪರಬ್ರಹ್ಮಕ್ಕೆ ಹೊಂದುತ್ತೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಇನ್ನು ಮುಂದುವರೆದರೆ ಆ ಮಂತ್ರದಲ್ಲೆಲ್ಲ ಏನಿದೆ, ಅವನ ಕಣ್ಣು ಕೈ ಕಾಲಿನ ಗೆಣ್ಣುಗಳನ್ನು ವರ್ಣನೆ ಮಾಡಬೇಕಾದ್ರೆ ಅವನ ಗೆಣ್ಣು ಅಂತಕ್ಕದ್ದು ಒಂದು ಋಗ್ವೇದ, ಇನ್ನೊಂದು ಯಜುರ್ವೇದ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಸಾಮಾನ್ಯ ಪುರುಷನಿಗೆ ಹಾಗೆಲ್ಲ ಅರಿಯೋಕ್ಕೆ ಸಾಧ್ಯ. ಆದ್ದರಿಂದ ಋಗ್ವಜಸ್ಸಾಮ ಅಂತಕ್ಕಂಥ ಯಾವ ವೇದಗಳೇ ಅವನ ಕಾಲಿನ ಗೆಣ್ಣುಗಳು ಅಂತ ವರ್ಣನೆ ಮಾಡಿದಾಗ ಅಲ್ಲಿ ಬ್ರಹ್ಮವೇ ಅದಾಗಿರಬೇಕೇ ಹೊರತು ಅದನ್ನು ಬಿಟ್ಟು ಬೇರೆ ಆಗುವುದಕ್ಕೆ ಸಾಧ್ಯವಿಲ್ಲ ಅನ್ನು. ಆಮೇಲೆ ಸರ್ವಾತ್ಮನಾದ ಪರಬ್ರಹ್ಮವನ್ನು ಬಿಟ್ಟರೆ ಆ ಯಾವ ಅಕ್ಷಿ ಪುರುಷನೋ ಅಥವಾ ಆದಿತ್ಯಾಂತರ್ಗತ ಪುರುಷನೋ ಇನ್ನು ಬೇರೆ ಯಾರು ಸಂಸಾರಿಯಾಗಿರೋದು ಸಾಧ್ಯವಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ವಾಕ್ಯ ಕೊಡ್ತಾರೆ, ಅದು ಅಲ್ಲೇ ಇರತಕ್ಕದ್ದು, ತದ್ಯ ಇಮೇ ವೀಣಾಯಾಮ್ ಗಾಯಂತೆ ಅಂತ. ಲೋಕದಲ್ಲಿ ವೀಣೆಯನ್ನು ನುಡಿಸ್ತಾ ಸಂಗೀತಗಳನ್ನು ಹಾಡ್ತಾರಲ್ಲ, ಅವರು ಯಾರನ್ನು ಕುರಿತು ಹಾಡ್ತಾರೆ ಅಂದರೆ ಏತಂತ್ವೇವತೆ ಗಾಯಂತಿ ಎಂದು. ಈ ಪರಮಾತ್ಮನನ್ನೇ ಕುರಿತು ಹಾಡ್ತಕ್ಕಂಥದ್ದು ಅಂತ ಇರೋಣದರಿಂದ ಅದಕ್ಕೊಂದು ಕಾರಣ ಕೊಟ್ಟರು. ಅದ್ಯಾಕೆ ಗೊತ್ತು, ವೀಣೆಯಲ್ಲಿ ಗಾನ ಮಾಡಿದರೆ ಅದು ಪರಮಾತ್ಮನನ್ನೇ ಗಾನ ಮಾಡ್ತಾರೆ ಅಂತ ಹೇಗೆ ಗೊತ್ತು ಅಂದರೆ ತಸ್ಮಾತ್ತೇ ಧನಸನಯ. ಆದ್ದರಿಂದಲೇ ಅವರಿಗೆ ಬೇಕಾದಷ್ಟು ಹಣ ಬರುತ್ತದೆ ಅಂದರು. ನೋಡಿದ್ರೆ ದೇವರು ತಾನೇ ಕೊಡಬೇಕು ನನಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಧನ ಕನಕ ಮುಂತಾದ ಕೊಡಬೇಕಾದ್ರೆ ಯಾರು ಕೊಡಬೇಕೋ, ದೇವರು ಕೊಡಬೇಕು, ಪರಮಾತ್ಮ ಕೊಡಬೇಕು. ಎಲ್ಲವೂ ಅಷ್ಟೇನೆ, ನಮಗೆ ಗೊತ್ತಿಲ್ಲ ಯಾರೋ ಕೊಟ್ಟರು ಅಂತ ನಾವು ಹೇಳ್ತೀವಿ. ಅವ್ರು ಸುಮ್ಮನೆ ಕೊಡಲ್ಲ, ಅವ್ರಿಗೂ ನಮಗೂ ಏನು ಸಂಬಂಧ, ನಿನಗೆ ಕೊಡಬೇಕು ಅನ್ನೋದೇನೋ, ಇಷ್ಟೇ ಕೊಡಬೇಕು ಅನ್ನೋದೇನೋ ಅಂತ ನೋಡಿ. ಯಾವುದೇ ಒಂದು ವಸ್ತು ನಮಗೆ ಬಂದು ಸೇರಿದರೆ ಹೀಗೆ ಚಿಂತನೆ ಮಾಡಬೇಕು, ಇಂಥವ್ರು ಕೊಟ್ಟರು ಅಂತ ಅವರನ್ನು ಹೊಗಳೋದು ಲೌಕಿಕವಾಯಿತು. ಅವ್ರು ಕೊಡಬೇಕಾದ್ರೆ ನಿಮಗೆ ಅವ್ರಿಗೆ ಏನು ಸಂಬಂಧ, ಹೇಗೆ ಬಂತು, ಇದನ್ನೆಲ್ಲ ವಿಚಾರ ಮಾಡಿದೆ. ಇದು ಪರಮಾತ್ಮನೇ ಆ ರೂಪದಲ್ಲಿ ಕೊಟ್ಟ ಅಂತ ಅರ್ಥ. ಅಂದ್ರೇನಾಯಿತು, ಲೋಕದಲ್ಲಿ ಕೂಡ ಹೀಗೆ ಯಾವುದೇ ವಸ್ತುವಿನ ಪ್ರಾಪ್ತಿ ಆದಾಗ ಅದು ನಿಮಗೆ ಆ ಮನುಷ್ಯನ ಮೂಲಕ ಬಂದಿರಬಹುದು. ನಿಜವಾಗಿ ಕೊಟ್ರ ನೇರ ಹೇಳಿ ಭಗವಂತ, ಯಾಕೆ ಎಲ್ಲರಿಗೂ ಕೂಡ ನವೇ ಅಂತ. ಆದ್ದರಿಂದ ಆ ಪರಬ್ರಹ್ಮವನ್ನು ನೀವು ಆ ಆದಿತ್ಯಾಂತರ್ಗತನಾದ ಪುರುಷನ ಮೂಲಕ ಉಪಾಸನೆ ಮಾಡ್ತಾ ಇದ್ದೀರಿ ಹೊರತು ಬ್ರಹ್ಮವನ್ನು ಬಿಟ್ಟು ಇನ್ಯಾವುದನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇಲ್ಲ ಅಥವಾ ನಾವು ಚಿಂತನೆ ಮಾಡೋದಿಲ್ಲವೋ ನಿಜವಾದ ಅರ್ಥದಲ್ಲಿ ಪರಬ್ರಹ್ಮವನ್ನೇ ಅಂತ ಸಮನ್ವಯ ಆಯ್ತೇವೆ. ಪರಬ್ರಹ್ಮದಲ್ಲಿ ಸಮನ್ವಯ, ಅದಕ್ಕೆ ತಸ್ಮಾತ್ತೇ ಧನಸನಯ ಅಂತ. ಇಷ್ಟು ಬರೋದು ರೂಪ ಆಕಾರ ಎಲ್ಲ ಹೇಳಿಬಿಟ್ಟಿದಾರಲ್ಲ, ಬ್ರಹ್ಮಕ್ಕೆ ನಾಮ ರೂಪ ಆಕಾರ ಇಲ್ಲ ಅಂತ ನೀವು ಶಾಸ್ತ್ರದಲ್ಲಿ ಹೇಳ್ತೀರಲ್ಲ ಅಂದರೆ ಅದಕ್ಕೆ ಬರೀತಾರೆ. ಎತ್ತು ಉಕ್ತಂ ಅಂದರೆ ಹಿರಣ್ಯಶ್ಮಶ್ರು ಚಿನ್ನದಂತೆ ಗಡ್ಡ ಮೀಸೆ ಉಳ್ಳವನ್ನು ಅಂತ ಶ್ರುತಿಯಲ್ಲಿದೆ. ಬ್ರಹ್ಮಕ್ಕೆ ನಾಮರೂಪ ಆಕಾರ ಇಲ್ಲ ಅಂತ ಹೇಳಿಬಿಟ್ಟು ಈಗ ಹೀಗೆ ಹೇಳ್ತಿರಲ್ಲ, ಇದನ್ನು ಹೇಗೆ ಹೊಂದಿಸೋದು ಆರ್ಗ್ಯುಮೆಂಟ್ ಕೇಳ್ತಾರೆ. ಇದಕ್ಕೊಂದು ವಾರ ಕೇಳು, ಅದಕ್ಕೆ ಉತ್ತರ ಹೇಳ್ತಾರೆ ನಿಜ ಈ ವಾಕ್ಯ ಕೇಳು. ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕಾನುಗ್ರಹಾರ್ಥಂ ಎಂಥ ಮಾತು ಶಂಕರಾಚಾರ್ಯ. ಅಲ್ಲ ಕಂಡ್ರೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವ ಪರಮೇಶ್ವರನಿಗೆ ಏನಾರ ಒಂದು ಆ ನಾಮರೂಪ ಆಕಾರ ಹಾಕೋಬೇಕು ಅಂತ ಇಷ್ಟವಾದರೆ ಅದು ಕಷ್ಟವೇ ಅವನಿಗೆ. ಅಯ್ಯೋ ಇದೆಂಥ ದೊಡ್ಡತನ ಅಂದ್ರೆ, ಲೋಕದಲ್ಲಿ ಕಾಣಿದಕ್ಕೆ ಎಲ್ಲ ನಾಮರೂಪಾಕಾರಗಳು ಪರಮೇಶ್ವರಂದೇಯ. ಇಚ್ಛಾವಶಾತ್ ಅಂತ ಅವನಿಗೆ ಖುಷಿ ಬಂದರೆ ಹಾಕ್ಕೋತಾನಂತ, ಗಂಡಸಾಗೋದು ಹೆಂಗಸಾಗೋದು ಯಾವ ರೂಪದಲ್ಲಿ ಬೇಕಾದ್ರೂ ದೇವ್ರಿಗೆ ತೋರಿಸ್ಕೋಬೋದು. ಅದು ಹೇಗಾಯ್ತು ಅವನಿಗೆ ಅಂದರೆ ಅದೇ ಅವಂದೇ ಶಕ್ತಿ, ಅವನಿಗಂಥ ಅನಂತವಾದ ಅಪರಿಮಿತವಾದ ಶಕ್ತಿ ಇರೋಣದರಿಂದ ಅವನಿಗೆ ಯಾವುದೂ ಕೂಡ ಲೋಕದಲ್ಲಿ ಕಷ್ಟವಲ್ಲ, ಯಾವ ರೂಪದಿಂದ ಬೇಕಾದ್ರೂ ಬಿಡ್ಬೋದು. ನಮ್ಮ ಅಜ್ಜಿ ಒಂದು ಹಳೆಯ ಕಾಲದ ಹಾಡು ಹೇಳೋದು, ಎಲ್ಲ ರೂಪವೂ ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ ಅಂತ ಹೇಳ್ದ. ಕಳ್ಳರ ಕಣ್ಣಿಗೆ ಕಲ್ಲಂತೆ ಶಿವ, ಕಳ್ಳರಿಗೆ ಕಲ್ಲಾಗಿ ಕಾಣ್ತಾನಂತೆ. ಕಲ್ಲು ಯಾವುದಂದ್ರೆ ಪರಮೇಶ್ವರನೇ, ಅವನ ಕಳ್ಳಾದ್ರಿಂದ ಅವನಿಗೆ ಕಲ್ಲಾಗಿ ಕಾಣ್ತಾನಂತೆ. ಅದೇ ಭಕ್ತನಾದರೆ ದೇವರಾಗಿ ಕಾಣ್ತಾನೆ. ನೋಡಿದ್ರ
ಇನ್ ಪವರ್ಸ್ ಅಂದ್ಬಿಟ್ಟು ಏನಿದೆ ಅಂತ. ಆದ್ದರಿಂದ ರೂಪ ಆಕಾರಗಳನ್ನು ಹೇಳಿದ ಮಾತ್ರಕ್ಕೆ ಅದು ಪರಬ್ರಹ್ಮವಲ್ಲ ಅಂತ ತಿಳ್ಕೋಬೇಡಿ. ಎಲ್ಲವೂ ಪರಬ್ರಹ್ಮನೇ. ಅವನು ತನ್ನ ಇಚ್ಛಾವಶದಿಂದ ಮಾಯಾಮಯವಾದ ರೂಪಗಳನ್ನೆಲ್ಲ ಧರಿಸ್ತಕ್ಕಂಥ ಅವನಾಗ್ತಾನೆ ಅನ್ನೋ ಕಾರಣದಿಂದಲೇ ಪರಮೇಶ್ವರನ ಒಂದು ಅತ್ಯಂತ ಅದ್ಭುತವಾದ ರೂಪವನ್ನೇ ಎಲ್ಲೆಲ್ಲಿಯೋ ಗಾನ ಮಾಡಿದೆ ಅಂದರೆ ಅದು ಭಗವಂತನಿಗೆ ಹೊಂದಬೇಕೋ ಅಂತ. ಸಾರಥಿಯಾಗಿ ಅರ್ಜುನನಿಗೆ ಕೃಷ್ಣ ಭಗವಂತ ಕೂತಿದ್ದ. ಇಷ್ಟೇನೇ ಕೃಷ್ಣನ ಕೆಲಸ ಅಂದರೆ. ಸಮಯ ಬಂತು ಅಂದರೆ ಪಶ್ಯನೇ ಪಾರ್ಥ ರೂಪಾಣಿ ನೋಡು ಅಂದು ಕೂಡಲೇ ನೋಡಿ ಹೋಗ್ಬಿಟ್ಟ ಅರ್ಜುನ. ನೋಡಿ ಹಾಗಿದೆ ಅದು ಹಿಂದ್ಗಡೆ ಒಂದಾನೊಂದು ವಿಭೂತಿ ಅಧ್ಯಾಯ ಅಂತಿದೆ. ಅವನೇನು ಮಾಡಿದ ಭಗವಂತ, ನಾನು ಇಂಥಿಂಥ ಪದಾರ್ಥ ಇಂಥಿಂಥನಾಗಿದ್ದೀನಿ ಅಂತ ತನ್ನ ವಿಭೂತಿಯನ್ನೆಲ್ಲ ಹೇಳ್ತಾ, ವಿಭೂತಿ ಅಂದರೆ ಮಹಿಮೆಯನ್ನೆಲ್ಲ ಹೇಳ್ತಾ ಬಂದ. ಪಾಂಡವರು ಹೇಗಿದ್ದೀನಿ, ಇದು ಹೇಗಿದ್ದೀನಿ, ಸೂರ್ಯ ನಕ್ಷತ್ರಗಳು ಚಂದ್ರನಾಗಿದ್ದೀನಿ ಎಂದು ಉದ್ದಕ್ಕೆ ವಿಭೂತಿಗಳೆಲ್ಲ ಬಂದು ಕೇಳ್ತಾ 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 ಕೊನೆಯಲ್ಲಿ ಏನಂದ ಭಗವಂತ, ಅಯ್ಯೋ ತುದಿಯೇ ಇಲ್ಲ ಕಣಯ್ಯ, ನಾನು ತೋರಿಸ್ತಿ ಜಗತ್ತೇ ನನ್ನ ವಿಭೂತಿಯಿಂದ ಇಡೀ ಜಗತ್ತನ್ನು ಒಂದು ಅಂಶದಿಂದ ನಾನು ಧರಿಸಿದ್ದೇನೆ ಅಂದ. ಅದ್ ಕೇಳಿದ ಕೂಡಲೇ ಅರ್ಜುನನಿಗೆ ಇಲ್ಲಿ ಹಾಗಾದರೆ ನಿನ್ನ ವಿಶ್ವರೂಪ ನೋಡ್ಬೇಕಲ್ಲ ಅಂದ್ಬಿಟ್ಟ. ವಿಶ್ವವೇ ನಾನು ಒಂದು ಮೇಲೆ ನೋಡು ವಿಶ್ವರೂಪ ನಾನು ನೋಡು ಅಂದ. ಪಶ್ಯವೇ ಪಾರ್ಥ ರೂಪ. ಈಗೇನು ಹೇಳ್ತೀರಾ, ಭಗವದ್ಗೀತೆ ಎಂಥ ಒಂದಾನೊಂದು ಉದಾಹರಣೆ ಕೊಡ್ತಾ ಇದೆ. ಈಗ ಅದರೊಳಗೆ ಅಷ್ಟು ಅರ್ಜುನ ಕೃಷ್ಣ ರಥ ಕುರುಕ್ಷೇತ್ರ ಭೀಷ್ಮ ಅಷ್ಟು ಅದರೊಳಗೆ ಕಾಣ್ತಾ ಇದೆ ಯಾತ್ರೊಳಗೆ. ಆ ವಿಶ್ವರೂಪದೊಳಗೆ ಮುಗುದೇ ಹೋಯಿತು ಅರ್ಜುನನ ಹಣೆ ಬರ ಬೇಡ, ಭೀತ ಭೀತ ಪ್ರಣಾಮ್ಯ ಅಂತ ಅಳ್ಳಾಡಿ ಹೋಗ್ತಾರೆ. ಏನೇ ನಿನ್ನ ರೂಪ, ಮತ್ತು ನನಗ್ಯಾಕೆ ವಿಶ್ವರೂಪ ತೋರಿಸ್ಲಿಲ್ಲ ಅಂದರೆ ನೀವು ಹಾಗೆ ಅರ್ಜುನ ಅಂತ ಧ್ಯಾನ ಮಾಡಿ ಚಿಕ್ಕ ಚಿಕ್ಕದು. ಈಗ ಯಾವುದನ್ನು ಈಶ್ವರನಿಂದ ಹೊರಗಿಡೋದು ನೋಡಿ. ಉಪಾಸನೆ ಒಳಗೆ ಈ ತತ್ವಕ್ಕೆ ಬಹಳ ಬೆಲೆ. ಏನಂತ, ಸಮಸ್ತ ಜಗತ್ತನ್ನು ನೀವು ಬ್ರಹ್ಮದಲ್ಲೇ ಉಪಾಸನೆ ಮಾಡಿ, ಬ್ರಹ್ಮದಲ್ಲೇ ಸಮನ್ವಯ ಮಾಡಬೇಕು. ಪ್ರತಿಯೊಂದು ವಾಕ್ಯವೂ ಅಷ್ಟೇ, ಪ್ರತಿಯೊಂದು ಸ್ತೋತ್ರ ಯಾರನ್ನು ನೀವು ಹೊಗಳಿದ್ರೋ ಬ್ರಹ್ಮ ಹೊಗಳಿದಾಗೆ. ಅವನೊಳಗೆ ಬ್ರಹ್ಮ ಇಲ್ವಾ? ಯಾವ ವಸ್ತುವನ್ನು ಇಲ್ಲ, ಎಲ್ಲದರಲ್ಲ ಇದ್ದಾನೆ. ಯಾವುದನ್ನು ಪೂಜೆ ಮಾಡಿದ್ರೆ ಬ್ರಹ್ಮನ ಪೂಜೆ ಇದೆ, ಪರಮಾತ್ಮನಿಗೆ ಸೇರಿ. ಹೀಗೆ ಶಾಸ್ತ್ರ ಹೇಳ್ತಾ ಇರೋಣದರಿಂದ ರೂಪ ಮುಂತಾದವುಗಳನ್ನು ಹೇಳಿದ ಮಾತ್ರಕ್ಕೆ ಅದು ನಿರ್ವಿಶೇಷನಾದ ಪರಮೇಶ್ವರನಿಗೆ ಅನ್ವಯಿಸಲ್ಲ ಅಂತ ತಿಳ್ಕೋಬೇಡಿ. ಶಂಕರ ಸ್ವಾಮಿಗಳು ಇನ್ನೊಂದು ಅರ್ಥ ಹೇಳಿದ್ರು, ನಿರ್ವಿಶೇಷ ಅಂದರೆ ನಿರಾಕಾರ ಅಂದ್ರೆ ಅರ್ಥ ಏನು ಗೊತ್ತೇ? ವಿಶೇಷ ಇಲ್ಲದ್ದು ಅಂತಲ್ಲ, ವಿಶೇಷಗಳನ್ನು ಮೀರಿದ್ದು ಅಂತ. ತುಂಬ ಚೆನ್ನಾಗಿ ಅರ್ಥ ಹೇಳೋದು. ಇವೊಂದು ಉದಾಹರಣೆ ಹಾಕ್ತೀನಿ ಕೇಳಿ ಗೊತ್ತಾಗುತ್ತೆ. ಮೂಲ್ಯ ಅಂದ್ರೆ ಏನು ಸ್ವಾಮಿ? ಬೆಲೆ ಅಂತ ಅರ್ಥ. ಈ ಪದಾರ್ಥ ಬಹಳ ಅಮೂಲ್ಯ ಅಂದ್ಬಿಟ್ಟು, ಅಮೂಲ್ಯ ಅಂದರೆ ಮೂಲ್ಯ ಅಂದರೆ ಬೆಲೆ ಉಳ್ಳದ್ದು, ಅಮೂಲ್ಯ ಅಂದರೆ ಬೆಲೆ ಇಲ್ಲದ್ದು ಅಂತ ಅರ್ಥವ? ಮತ್ತೇನರ್ಥ? ಬೆಲೆ ಕಟ್ಟಕ್ಕಾಗಲ್ಲ ಅಂತ, ಬೆಲೆ ಕಟ್ಟಕ್ಕಾಗಲ್ಲ ಅಂತ ಅಮೂಲ್ಯ ಅಂತ. ಹಾಗೆ ಪರಮಾತ್ಮ ಅಂತಕ್ಕಂಥ ಅವನಿಂದ ನಾಮರೂಪ ಆಕಾರಗಳಿಂದ ನೋಡಿದರೆ ಏಕದೇಶ ಆಯಿತು. ನಾಮರೂಪಗಳನ್ನು ಮೀರಿದಾನೆ ಅಂದರೆ ಎಲ್ಲ ನಾಮರೂಪಗಳನ್ನು ಸೇರಿಸಿದ್ರು ಅವನ ಸ್ವರೂಪ ಅತ್ಯತಿಷ್ಠ ದಶಾಂಗುಳ. ಕೊನೆಯಲ್ಲಿ ಏನಂದ್ರು, ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಅಬಾಬಾಬಾ ಋಷಿ ಆ ಸಹಸ್ರ ಇದು ಪುರುಷೋತ್ತ ಹೇಳ್ತಾನಲ್ಲ ಕಂಡಿಡಿದ ಋಷಿ, ಎಂಥ ದರ್ಶನ ಇದು. ನಮ್ಮ ದೇಶದ ಸಂಸ್ಕೃತಿ ಇಂಥದ್ದು, ಇಡೀ ಜಗತ್ತನ್ನೇ ಬ್ರಹ್ಮಮಯವಾಗಿ ಕಾಣತಕ್ಕಂಥದ್ದು. ಆದ್ರಿಂದ ಅಂದರು ಆಚಾರ್ಯರು ಕೊನೆಯೊಳಗೆ, ಭಗವಂತನನ್ನ ವರ್ಣನೆ ಮಾಡಕ್ಕೆ ಎರಡು ಕ್ರಮ ಉಂಟು. ಕೇಳ್ಬಿಡಿ ಇದೊಂದು ವಾಕ್ಯ ಹೇಳ್ತೀನಿ. ಅಪಿಚ ಪುಟ 178, ಅದರಲ್ಲಿ 115ನೇ ಪ್ಯಾರ ಮಧ್ಯಭಾಗ. ಅಪಿಚ ಯತ್ರ ತೋ ನಿರಸ್ತ ಸರ್ವ ವಿಶೇಷಂ ಪಾರಮೇಶ್ವರಂ ರೂಪಂ ಉಪದಿಶ್ಯತೆ ಭವತಿ ತತ್ರ ಶಾಸ್ತ್ರಂ ಅಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ಇತ್ಯಾದಿ. ಶಂಕರಾಚಾರ್ಯರು ಸಮನ್ವಯ ಮಾಡ್ತಾ ಇದ್ದಾರೆ. ಏನಂತ, ಎಲ್ಲೆಲ್ಲಿ ನಾಮರೂಪ ಆಕಾರಗಳನ್ನು ಶಾಸ್ತ್ರದಲ್ಲಿ ಪರಬ್ರಹ್ಮಕ್ಕೆ ಹೇಳ್ತಾರೋ ಅಲ್ಲೆಲ್ಲ ಏನಾಗುತ್ತದೆ, ಆ ಪರಬ್ರಹ್ಮವನ್ನು ಆಯಾ ನಾಮರೂಪಗಳಿಂದ ಆಕಾರದಿಂದ ಚಿಂತನೆ ಮಾಡಬೇಕು ಅಂತ ಅರ್ಥ. ಎಲ್ಲಿ ಹೇಳುವುದಿಲ್ಲವೋ ಅಲ್ಲಿ ಬ್ರಹ್ಮವನ್ನು ಆಗಿದೆ ಅಂತ ತಿಳ್ಕೋಬೇಕು. ಒಂದು ಉಪಾಸನೆ, ಒಂದು ಜ್ಞಾನ. ಉಪಾಸನೆಯ ಗುರಿಯೂ ಪರಬ್ರಹ್ಮವೇ, ಜ್ಞಾನದ ಗುರಿಯೂ ಪರಬ್ರಹ್ಮವೇ ಎಂದ ಅರ್ಥ. ಕೈಶ್ಚಿತ್ ಪರಮೇಶ್ವರ ಉಪಸ್ಪೃಶೇತ
ಸರ್ವಕರ್ಮ ಸರ್ವಕಾಮ ಅಂತ ಹೇಳಿದ್ರೆ ಅದು ಪರಮೇಶ್ವರನ ಒಂದು ಉಪಾಸನೆ. ಅದರಿಂದ ಒಟ್ಟಾಗ್ತೇ ಏನು ಮಾಡಬೇಕೀಗ ನಾವು ಅಂದರೆ ನಾಮರೂಪಾಕಾರಗಳನ್ನು ನಿರ್ದೇಶ ಮಾಡದೆ ಹೋದರೆ ನಾಮರೂಪಾಕಾರಗಳು ಪರಮೇಶ್ವರನಿಗೆ ಇಲ್ಲ ಅಂತಕ್ಕಂಥ ತಿಳುವಳಿಕೆ ಮಾಡ್ಕೊಳ್ಳೋದು, ಹೇಳಿದ್ರೆ ಹಾಗಂದು ಚಿಂತನೆ ಮಾಡೋದು ಎಲ್ಲ ಒಂದೇ. ನಾಮರೂಪಗಳು ಇದೆ ಅಂದ್ರು ಇಲ್ಲ ಅಂದ್ರು ಒಂದೇ ಅರ್ಥ ಅಂತ. ಇಲ್ಲ ಅನ್ನೋದು ಸರಿ, ಇದೆ ಅಂದ್ರೆ ಅರ್ಥ ಏನು? ಪರಮೇಶ್ವರ ತನ್ನ ಇಷ್ಟದಿಂದ ಯಾವ ನಾಮರೂಪಗಳನ್ನು ಬೇಕಾದರೂ ಧರಿಸ್ತಾನೆ. ಆ ನಾಮರೂಪಗಳು ಎಂಥದ್ದು? ಮಾಯಾಮಯ. ಬೇಕಾದ ವೇಷ ಹಾಕ್ತಾನೆ ಅಂದ್ರೆ ಆ ವೇಷಗಳೆಲ್ಲ ಅವನ ಒಂದು ಆನಂದ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ತಿಳ್ಕೋಬೇಕು. ಹೀಗೆ ಹೇಳಿ ಕೊನೆಯಲ್ಲಿ ಇನ್ನೊಂದು ಮಾತಂದ್ರು, ಭೇದ ವ್ಯಪದೇಶ ಅನ್ಯ ಅಂತ. ಮತ್ತೆ ಹೀಗೆ ಹೇಳಿದ್ರೆ ಉದ್ದೇಶ ಏನು ಅಂದ್ರೆ, ಜೀವಾತ್ಮನಿಗಿಂತ ಆ ಪರಬ್ರಹ್ಮ ಅಂತಕ್ಕವನ ಬೇರೆ ಅಂತ ತೋರಿಸೋದಕ್ಕೆ ಈ ಜೀವಾತ್ಮನಿಗೆ ಏನೇನು ಅತ್ಯಲ್ಪವಾದಂತಹ ಒಂದು ಶಕ್ತಿ ಬಲ ವೀರ್ಯ ಇದೆಯೋ ಇದೆಲ್ಲ ಪರಿಚ್ಛಿನ್ನವಾಗಿದೆಯೋ ಪರಮೇಶ್ವರನಿಗೆ ಹಾಗಲ್ಲ. ಅವನು ಎಲ್ಲಿ ಬೇಕಾದ್ರೂ ಇರ್ತಾನೆ, ಎಲ್ಲಿ ಬೇಕಾದ್ರೂ ಹೋಗ್ತಾನೆ, ಯಾವ ಕಾರ್ಯವನ್ನಾದ್ರೂ ಮಾಡ್ತಾನೆ, ನಮಗಂಥ ಶಕ್ತಿ ಇಲ್ಲ. ಹೀಗೆ ಭೇದ ವ್ಯಪದೇಶ ಮಾಡಿದ್ದರ ಅರ್ಥ, ಜೀವಾತ್ಮನಿಗಿಂತ ಪರಬ್ರಹ್ಮ ಅಂತಕ್ಕವನು ಉಪಾಸಕರ ದೃಷ್ಟಿಯಿಂದ ಬೇರೆ ಇದ್ದಾನೆ. ಅದಕ್ಕೋಸ್ಕರ ಆದಿತ್ಯೇ ತಿಷ್ಠನ್ ಅಂತರ್ಯಾಮಿ ಪುರುಷ ಮುಂತಾದ ವಾಕ್ಯಗಳಿಂದ ಹೇಳಿ ಆ ಪರಬ್ರಹ್ಮವನ್ನು ಯಾರ್ಯಾರು ಚಿಂತನೆ ಮಾಡಬೇಕೋ ಅವರೆಲ್ಲರೂ ಕೂಡ ಆ ಭಗವಂತನ ಅಪರಿಮಿತವಾದ ಗುಣಾಶಕ್ತಿ ಬಲ ಐಶ್ವರ್ಯಗಳನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ಚಿಂತನೆ ಮಾಡಬೇಕು. ಇದು ಉಪಾಸನೆಯಾಯಿತು. ಉಪಾಸನೆ ಮಾಡಿದರೂ ಉಪಾಸಕ ಉಪಾಸ್ಯ ಅಂತಕ್ಕ ಭೇದ ಇದ್ದರೂ ನಿಜವಾಗಿ ಏನಾಗಿದೆ, ಉಪಾಸಕರಂದು ಅದೇ ಪರಮಾತ್ಮ, ಉಪಾಸ್ಯವಾಗಿರೋದು ಅವನೇ ಅಂತ ಅಲ್ಲಿ ತತ್ ಕೊನೆಯ ಒಳಗೆ ಆ ಭೇದ ಅಂತಕ್ಕದ್ದು ಲಯವಾಗಿ ಪರಬ್ರಹ್ಮ ಒಂದೇನು ಸಿದ್ಧ ಅಂತ ನಿಲ್ಲುತ್ತದೆ. ಹೀಗೆ ಎಲ್ಲೆಲ್ಲಿ ಉಪನಿಷತ್ತುಗಳಲ್ಲಿ ಸಗುಣ ಸಾಕಾರವಾಗಿ ನಾಮರೂಪಗಳ ಸಹಿತವಾಗಿ ಪರಮೇಶ್ವರನ ಸ್ವರೂಪವನ್ನು ಹೇಳಿದೆಯೋ ಅದನ್ನೆಲ್ಲ ಉಪಾಸನೆಗೆ ಉಪಯೋಗಿಸಬೇಕು. ಎಲ್ಲಿ ನಿರ್ಗುಣವಾಗಿ ಹೇಳಿದೆಯೋ ಅಲ್ಲಿ ಜ್ಞಾನದ ಸಮನ್ವಯ ಮಾಡಬೇಕು. ಹೀಗೆ ಉಪಾಸನೆಯಲ್ಲಿ ಒಂದು ಸಮನ್ವಯ, ಜ್ಞಾನದಲ್ಲಿ ಒಂದು ಸಮನ್ವಯ. ಉಪಾಸನಾದವನು ಪರಬ್ರಹ್ಮವೇ, ಜ್ಞೇಯನಾದವನು ಪರಬ್ರಹ್ಮವೇ ಎಂಬುದು ತಾತ್ಪರ್ಯ ಅಂತ ಹೇಳಿದರು. ಹೀಗೆ ಈ ಉಪನಿಷತ್ತಿನ ವಾಕ್ಯಗಳನ್ನೆಲ್ಲ ತೆಗೆದುಕೊಂಡು ಸಮನ್ವಯಾಧ್ಯಾಯ ಅಂದರೆ ಇದಕ್ಕೆ ಹೆಸರು. ಒಂದೊಂದೇ ಸಮನ್ವಯ ಮಾಡ್ತಾ ಇದ್ದಾರೆ. ಇಷ್ಟು ದೂರ ಬಂದಿದ್ದೇವೆ. ಇನ್ನು ಮುಂದಿಂದು ಆಕಾಶಸ್ಥಲಿಂಗಾತಂತ ಇನ್ನೊಂದು ವಾಕ್ಯವನ್ನು ತೆಗೆದುಕೊಂಡು ಮತ್ತೆ ಸಮನ್ವಯ ಮಾಡ್ತಾರೆ, ಪುನಃ ವಿಚಾರ ಮಾಡೋಣ ಎಂಬಲ್ಲಿಗೆ ಈಗಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಓಂ ಯೈರಿಮೆ ಆಕಾಶಸ್ಥಲಿಂಗಾತ್, ಓಂ ಆಕಾಶಸ್ಥಲಿಂಗಾತ್ ಇದಮಾಮನಂತಿ ಅಸ್ಯ ಲೋಕಸ್ಯ ಕಾಗತಿರಿತಿ ಆಕಾಶ ಇತಿ ಹೋವಾಚ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಆಕಾಶಂ ಪ್ರತ್ಯಸ್ತಮ್ಯಂತಿ ಆಕಾಶೋ ಹವೈ ಆಕಾಶೋ ಹೇವ ಏಭ್ಯೋ ಜ್ಯಾಯಾನ್ ಆಕಾಶ ಪರಾಯಣಂ ಇತಿ ತತ್ರ ಸಂಶಯಃ. ಬ್ರಹ್ಮಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಮೊದಲನೇ ಅಧ್ಯಾಯವನ್ನು ಸಮನ್ವಯಾಧ್ಯಾಯ ಅಂತ ಕರೀತೀವಿ. ಸಮನ್ವಯ ಅಂದರೆ ವೇದಾಂತ ವಾಕ್ಯಗಳ ಸಮನ್ವಯ ಅಂತ. ವೇದಾಂತ ವಾಕ್ಯಗಳ ಸಮನ್ವಯ ಅಂದರೆ ಏನು ಅಂತ ಅಂದರೆ, ವೇದಾಂತಗಳು ಅಂದರೆ ಉಪನಿಷತ್ತುಗಳು. ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ಸುಮಾರು 10 ಉಪನಿಷತ್ತನ್ನು ಶಂಕರಾಚಾರ್ಯರು ಆರಿಸಿಕೊಂಡಿದ್ದಾರೆ. ಈಗ 108 ಉಪನಿಷತ್ತುಗಳನ್ನು ಮುದ್ರಣ ಮಾಡಿದ್ದಾರೆ. ಅವುಗಳನ್ನೆಲ್ಲ ಆಚಾರ್ಯರು ಲೆಕ್ಕಕ್ಕೆ ಹಿಡಿದಿಲ್ಲ. ಪ್ರಧಾನವಾದ 10 ಉಪನಿಷತ್ತುಗಳನ್ನು ಆರಿಸಿಕೊಂಡು ಅವುಗಳಿಗೆಲ್ಲ ಭಾಷ್ಯವನ್ನು ಬರೆದಿದ್ದಾರೆ. ಈ ಯಾವ ಉಪನಿಷತ್ತುಗಳಿದೆಯೋ ಇವುಗಳಲ್ಲಿಯೇ ಬ್ರಹ್ಮತತ್ವವನ್ನು ವಿಚಾರ ಮಾಡಿ ತಿಳಿಸಿರುತ್ತೆ. ಹಾಗೆ ತಿಳಿಸುವಾಗ ಯಾವುದೇ ಒಂದು ಉಪನಿಷತ್ತಿನಲ್ಲಿ ಒಂದು ಕಥಾರೂಪವಾಗಿಯೋ ಅಥವಾ
ಸಂವಾದ ರೂಪವಾಗಿಯೂ ತಿಳಿಸಿರ್ತಾರೆ. ಆ ಒಂದಾನೊಂದು ಸಂದರ್ಭದಲ್ಲಿ ಯಾವ ವಿಚಾರ ಸರಣಿ ನಡೆದಿರುತ್ತೋ ಅಲ್ಲಿ ಈ ನಿತ್ಯ ಶುದ್ಧ ಬುದ್ಧಮುಕ್ತ ಸ್ವಭಾವವಾದ ಜಗತ್ಕಾರಣವಾದ ಸರ್ವಜ್ಞನಾದ ಸರ್ವೇಶ್ವರನಾದ ಸರ್ವಾತ್ಮನಾದ ಪರಬ್ರಹ್ಮವನ್ನೇ ಹೇಳಿದೆ ಅಂತ ನಿರ್ಧಾರ ಮಾಡಬೇಕು. ಇದೇ ಮುಖ್ಯವಾದ. ಈ ನಿರ್ಧಾರ ಮಾಡುವಾಗ ಸಂಶಯ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಯಾವುದೋ ಸಂದರ್ಭ ಬೇರೆ ಇರುತ್ತೆ, ಜೊತೆಗೆ ಆ ಬ್ರಹ್ಮವನ್ನು ಬೇರೆ ಬೇರೆ ಶಬ್ದಗಳಿಂದ ಕರೆದು ಬಿಟ್ಟಿರ್ತಾರೆ. ಬ್ರಹ್ಮ ಅನ್ನೋ ಶಬ್ದವೇ ಇರೋದಿಲ್ಲ. ಈಗ ಉದಾಹರಣೆಗೆ ಈಗ ನಾವು ತಕ್ಕೊಂಡಿರ್ತಕ್ಕಂಥ ಆಕಾಶಾಧಿಕರಣ ಅನ್ನೋದಂಥದ್ದು, ಆಕಾಶ ಇತಿ ಹೋವಾಚ ಅಂತ ಒಂದಾನೊಂದು ಸಂವಾದದಲ್ಲಿ ಶಿಷ್ಯನಿಗೆ ಗುರು ಹೇಳ್ತಾನೆ. ಆಕಾಶ ಅಂದ ತಕ್ಷಣ ನಮಗೇನರ್ಥ ಆಗುತ್ತೆ, ಮೇಲ್ಕೈ ತೋರಿಸ್ತೀನಿ, ಅದನ್ನೇ ಆಕಾಶ ಅಂತ ಅರ್ಥ ಮಾಡಬೇಕಾಗತ್ತೆ. ಆದರೆ ಅಲ್ಲಿ ಆಕಾಶ ಶಬ್ದದಿಂದ ಪರಬ್ರಹ್ಮವನ್ನು ಹೇಳಿದೆ ಎನ್ನುವ ಸಿದ್ಧಾಂತವನ್ನು ತೀರ್ಮಾನ ಮಾಡಬೇಕು, ಮಂಡಿಸಬೇಕು. ಇದು ಈ ಬ್ರಹ್ಮಸೂತ್ರಗಳ ಒಂದಾನೊಂದು ಕೆಲಸ. ಅದಕ್ಕೋಸ್ಕರ ಅಂಥ ಒಂದಾನೊಂದು ವಿಷಯವನ್ನು ಈ ಅಧಿಕರಣದಲ್ಲಿ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಆಕಾಶಾಧಿಕರಣ ಅಂತ ಕರೀತಾರೆ. ಇದರ ಮುಖ್ಯೋದ್ದೇಶ ಹೇಳಿದ್ದೇವೆ ಏನೋ, ಎಲ್ಲ ವೇದಾಂತ ವಾಕ್ಯಗಳು ಕೂಡ ತಾತ್ಪರ್ಯದಿಂದ ಪರಬ್ರಹ್ಮವನ್ನೇ ಹೇಳುತ್ತದೆ. ಅದು ನಾಲ್ಕನೇ ಸೂತ್ರದಲ್ಲೇ ಅವರು ಪ್ರತಿಜ್ಞೆ ಮಾಡಿ ಹೇಳಿದ್ದಾರೆ. ಏನಂತ, ತತ್ತು ಸಮನ್ವಯಾತಂತ. ಸಮನ್ವಯ ಅಂದರೆ ಇದೇ ಅರ್ಥ. ಎಲ್ಲ ವೇದಾಂತ ವಾಕ್ಯಗಳು ಕೂಡ ಪರಬ್ರಹ್ಮದಲ್ಲಿಯೇ ತಾತ್ಪರ್ಯೇಣ ಸಮನುಗತಾನಿ ಅಂತ ಬರೆದಿದ್ದಾರೆ ಶಂಕರಾಚಾರ್ಯರು. ತಾತ್ಪರ್ಯದಿಂದ ಅಂದರೆ ಏನು, ಬ್ರಹ್ಮವನ್ನೇ ಹೇಳಬೇಕು ಎಂಬತಕ್ಕಂಥ ಒಂದಾನೊಂದು ಪರಮೋದ್ದೇಶ್ಯದಿಂದ ವೇದಾಂತ ವಾಕ್ಯಗಳೆಲ್ಲವೂ ಹೊರಟಿರುತ್ತವೆ ಅಂತ ಮೊದಲೇ ಹೇಳಿದ್ದಾರೆ. ಆದರೆ ಆ ವಾಕ್ಯಗಳನ್ನು ನೋಡಿದಾಗ ಇದು ನಿಜವಾಗಿಯೂ ಬ್ರಹ್ಮವನ್ನು ಹೇಳುತ್ತದೆಯೇ ಅಂತ ಸಂಶಯ ಬಂದ್ಬಿಡು. ಅಂಥ ಯಾವ್ಯಾವ ಸಂಶಯ ಬರಬಹುದಾದಂಥ ವಾಕ್ಯಗಳಿದೆಯೋ ಅದನ್ನೇ ತೆಗೆದುಕೊಂಡು ಈಗ ವಿಚಾರ ಮಾಡ್ತಾರೆ. ಹೀಗ್ಯಾಕಾಗಬಾರ್ದು, ಹೀಗೆ ಹೇಳಿದ ಅರ್ಥ ಏನಾಗುತ್ತೆ ಅಂತ ಪೂರ್ವಪಕ್ಷ ಮಾಡಿ ಅದು ಹೊಂದಲ್ಲ, ಇಂತಿಂಥ ಕಾರಣಗಳಿಂದ ಇಲ್ಲಿ ಬ್ರಹ್ಮವನ್ನೇ ಹೇಳಿದೆ. ಕಾರಣ ಅಂದರೆ ಬ್ರಹ್ಮಲಿಂಗ ಅಂತ ಇದೇ ಸ್ಪಷ್ಟ ಬ್ರಹ್ಮಲಿಂಗ ಅಂತ ನಿನ್ನೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಹೇಳ್ತಿರೋದು. ಲಿಂಗ ಅಂದರೆ ಗುರುಕು ಅಂತ, ಬ್ರಹ್ಮ ಅಂದರೆ ಪರಬ್ರಹ್ಮ. ಪರಬ್ರಹ್ಮದ ತತ್ವವನ್ನೇ ಸುಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ಹೇಳಿದೆ ಅನ್ನೋದಕ್ಕೆ ಉಪನಿಷತ್ತಿನಲ್ಲಿರತಕ್ಕ ಆ ವಾಕ್ಯದಲ್ಲಿರತಕ್ಕ ಇಂಥ ಒಂದಾನೊಂದು ಶಬ್ದವೇ ಗುರುತು ಅಂತ ಅದನ್ನು ನಿರ್ಧಾರ ಮಾಡಬೇಕು. ಈ ನ್ಯಾಯದಿಂದ ನಿರ್ಧಾರ ಮಾಡತಕ್ಕಂಥ ಒಂದಾನೊಂದು ಕಾರ್ಯವೇ ಬ್ರಹ್ಮಸೂತ್ರಗಳ ಕೆಲಸ. ಬ್ರಹ್ಮಸೂತ್ರ ಹೊರಟಿರೋದೇ ಹೀಗೆ ವೇದಾಂತ ವಾಕ್ಯಗಳ ಪರಮತಾತ್ಪರ್ಯವಾದ ಬ್ರಹ್ಮವನ್ನ ಯಾವುದೇ ಒಂದಾನೊಂದು ಉಪನಿಷತ್ತಿನಲ್ಲೇ ಪ್ರಸ್ತಾಪ ಮಾಡಿದಾಗ ಅಲ್ಲಿ ಶಬ್ದ ಪ್ರಯೋಗವಾಗಲಿ ಅಥವಾ ವಿಚಾರ ಸರಣಿಯಾಗಲಿ ಬೇರೆ ಯಾವುದೋ ಬ್ರಹ್ಮವಲ್ಲದ ವಸ್ತುವಿಗೆ ಹೊಂದುವಂತೆ ಇದ್ದರೂ ಅದು ಸರಿಯಲ್ಲ, ಅದು ಆಭಾಸ, ಬ್ರಹ್ಮಕ್ಕೇ ಹೊಂದುತ್ತೆ ಅಂತ ತೋರಿಸು. ಇದು ಮುಖ್ಯವಾದಂಥ ತಳಹದಿ. ಇದನ್ನೇ ಈಗ ಸಮನ್ವಯಾಧ್ಯಾಯ ಅಂತ ನಾವು ಕರೆದಿದ್ದೇವೆ. ಒಂದು ಅಧ್ಯಾಯ ಪೂರೈಸುವವರೆಗೂ ಕೂಡ ಇದೇ ವಿಷಯವೇ ಮುಂದುವರಿಯಿತು. ಇವತ್ತು ಈಗ ಎರಡು ಅಧಿಕರಣಗಳನ್ನು ನಾವು ವಿಚಾರ ಮಾಡಬಹುದಾಗಿದೆ. ಮೊದಲನೇದಕ್ಕೆ ಆಕಾಶಾಧಿಕರಣ ಅಂತ ಹೆಸರು, ಇನ್ನೊಂದು ಪ್ರಾಣಾಧಿಕರಣ ಅಂತ. ಈಗ ಅದರ ಒಂದಾನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಮೊದಲೇನಾಗಬೇಕು, ಸಂಶಯ ಬಂದಿದೆ ಅಂದರೆ ಎಲ್ಲಿ ಬಂದಿದೆ ಸಂಶಯ, ಆ ವಾಕ್ಯ ಎಲ್ಲಿದೆ, ಸಂದರ್ಭ ಏನು ಅನ್ನೋದನ್ನು ಮೊದಲು ಪ್ರಸ್ತಾಪ ಮಾಡಬೇಕು. ಅದನ್ನು ಹೇಳ್ತೇನೆ. ಗುರುಗಳ ಮೇಲೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ,
ಛಾಂದೋಗ್ಯ 1:9 ಆಕಾಶವು ಬ್ರಹ್ಮವೇ ಅಂದ್ಬಿಟ್ಟು. ಅಂದರೆ ಈಗ ವಿಷಯವಾಕ್ಯವನ್ನು ಛಾಂದೋಗ್ಯೋಪನಿಷತ್ತಿನ 1ನೇ ಅಧ್ಯಾಯದಿಂದ ತಗೊಂಡಿದ್ದಾರೆ. ಏನು ವಾಕ್ಯ ಅದು ಅನ್ನೋದನ್ನು ಇಲ್ಲಿ ಮೊದಲು ತಿಳಿಸ್ತಾರೆ. ಇದಮಾಮನಂತಿ ಅಂತ, ಹೀಗೆ ಆಮನಂತಿ ಅಂದರೆ ಅಧ್ಯಯನ ಮಾಡುತ್ತಾರೆ ಅಂತ. ಉಪನಿಷತ್ತಿನಲ್ಲಿ ಹೀಗೊಂದು ಅಧ್ಯಯನದ ಒಂದಾನೊಂದು ವಾಕ್ಯ ಇದೆ. ಏನಂತ, ಅಸ್ಯ ಲೋಕಸ್ಯ ಕಾಗತಿರಿತಿ ಆಕಾಶ ಇತಿ ಹೋವಾಚ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮತ್ಪದ್ಯಂತೆ ಆಕಾಶಂ ಪ್ರತ್ಯಸ್ತಮ್ಯಂತಿ ಆಕಾಶೋ ಹೈವೇಭ್ಯೋ ಜ್ಯಾಯಾನ್ ಆಕಾಶ ಪರಾಯಣಂ ಇತಿ. ಇದೇ ಛಾಂದೋಗ್ಯೋಪನಿಷತ್ತಿನ ವಾಕ್ಯ. ಅಲ್ಲಿ ಪ್ರವಾಹಣ ಜೈವಲಿ ಅಂತ ಇಬ್ಬರು ವಾದ ವಿವಾದ ಮಾಡ್ತಕ್ಕಂಥ ಋಷಿಗಳು, ಒಬ್ರಿಗೊಬ್ಬರಿಗೆ ಪರಸ್ಪರವಾಗಿ ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯಲ್ಲಿ ಒಬ್ಬರು ಕೇಳ್ತಾರೆ ಏನಂತ, ಅಸ್ಯ ಲೋಕಸ್ಯ ಕಾ ಗತಿಹೇಂದ್ರ, ಈ ಲೋಕ ಇದೆಯಲ್ಲ ಈ ಭೂಲೋಕ ಅಂತ ಇಟ್ಕೊಳ್ಳಿ, ಈ ಲೋಕಕ್ಕೆ ಗತಿಯಿಂದ್ರೇನು ಆಧಾರ, ಇದಕ್ಕೆ ಆಧಾರವಾಗಿರತಕ್ಕದ್ದು ಯಾವುದು ಅಂತ ಒಬ್ಬ ಋಷಿ ಕೇಳ್ತಾನೆ. ಇನ್ನೊಬ್ಬ ಉತ್ತರ ಹೇಳ್ತಾನೆ, ಆಕಾಶ ಇತಿ ಹೋವಾಚ, ಆಕಾಶವೇ ಆಧಾರ, ಆಕಾಶವೇ ಗತಿ ಅಂತ. ಆಕಾಶ ಅನ್ನೋ ಶಬ್ದ ನನಗೆ ಕೇಳಿದಾಗ ಸಂಶಯ ಬರುತ್ತೆ, ಈ ಒಂದು ಭೂತಾಕಾಶವೋ ಇಲ್ಲ ಪರಬ್ರಹ್ಮವನ್ನೇ ಏನಾದರೂ ಆಕಾಶ ಅನ್ನೋ ಶಬ್ದದಿಂದ ಕರೆದಿದ್ದಾರೆಯೋ ಅನ್ನೋದು ಸಂಶಯ. ಉಪನಿಷತ್ತಿನಲ್ಲಿ ಆಕಾಶ ಅಂದರೆ ಪರಬ್ರಹ್ಮ ಅಂತ ಅರ್ಥ ಮಾಡಿಕೊಂಡು ಹೋಗ್ಬಿಡ್ತಾರೆ. ಇದು ನ್ಯಾಯಪ್ರಧಾನವಾದ ಪ್ರಸ್ಥಾನ ಆದ್ದರಿಂದ ಬ್ರಹ್ಮಸೂತ್ರಗಳು ಇಲ್ಲಿ ಅದೇನು ಆಕಾಶ ಶಬ್ದ ಬ್ರಹ್ಮ ಅಂತ ಯಾಕೆ ಅರ್ಥ ಮಾಡಬೇಕು, ಭೂತಾಕಾಶ ಅಂತ ಯಾಕೆ ಅರ್ಥ ಮಾಡಬಾರದು, ಹೀಗೆ ಆಕ್ಷೇಪಣೆಗಳು ಹುಟ್ಟುತ್ತೆ. ಅದನ್ನು ನಿರ್ಣಯ ಮಾಡೋಕ್ಕೆ ಬಾದರಾಯಣರು ಏನಂತಾರೆ, ಸೂತ್ರ ಬರುತ್ತೆ, ಅದೇ ಯಾವ ಬ್ರಹ್ಮಸೂತ್ರಗಳು ಅಂತ. ಈ ಸೂತ್ರ ಏನಿದೆ, ಆಕಾಶ ತಲ್ಲಿಂಗಾತ್ ಅಂತ, ಇಷ್ಟೇ ಸಣ್ಣ ಸೂತ್ರ ಇದೆ. ಆಕಾಶ ಅಂದರೆ ಹೀಗೆ ಛಾಂದೋಗ್ಯೋಪನಿಷತ್ನಲ್ಲಿರತಕ್ಕಂಥ ಪ್ರವಾಹಣ ಜೈವಲಿ ಇವರ ಸಂವಾದದಲ್ಲಿ ಪ್ರಶ್ನೋತ್ತರ ನಡೆಯುವಾಗ ಈ ಲೋಕಕ್ಕೆ ಯಾವುದು ಆಧಾರ ಎಂಬ ಪ್ರಶ್ನೆಗೆ ಆಕಾಶವೇ ಆಧಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಈ ಆಕಾಶದ ಒಂದಾನೊಂದು ವಿವರಣೆಯನ್ನು ಮುಂದುವರಿಸಿದ್ದಾರೆ ಅದೇ ವಾಕ್ಯದಲ್ಲಿ. ಏನಂತ, ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಅಂತ ಮುಂದುವರಿಯಿತು. ಅಂದರೆ ಅಯ್ಯಾ ಕೇಳು, ಆಕಾಶವೇ ಆಧಾರ ಅನ್ನುವುದರ ಅರ್ಥ ಏನು ಅಂದರೆ, ಆಕಾಶ ಅಂದರೆ ಎಲ್ಲ ಭೂತಗಳು ಆಕಾಶದಲ್ಲಿಯೇ ಹುಟ್ಟುತ್ತವೆ, ಆಕಾಶದಲ್ಲಿಯೇ ನೆಲೆಗೊಂಡಿರುತ್ತವೆ, ಆಕಾಶವನ್ನೇ ಕುರಿತು ಲಯವಾಗುತ್ತವೆ ಅಂತ. ಭೂತಗಳ ಉತ್ಪತ್ತಿ ಸ್ಥಿತಿ ಲಯ ಅಂತಕ್ಕದ್ದೆಲ್ಲವೂ ಆಕಾಶದಲ್ಲಿಯೇ ಆಗುತ್ತದೆ ಅಂತ ಆ ವಾಕ್ಯದ ಪೂರ್ಣವಾದಂಥ ಅರ್ಥ. ನೋಡಿ, ಈ ಮಾತು ಕೇಳಿದ ಏನನ್ಸುತ್ತೆ, ಬರೀ ಭೂತಾಕಾಶದಲ್ಲಿ ಹುಟ್ಟುತ್ತೆ ಎಲ್ಲವೂ ಲಯವಾಗುತ್ತೆ ಎನ್ನುವುದು ಹೊಂದೋದಿಲ್ಲ. ಯಾಕೆ ಅಂದರೆ ಪಂಚಮಹಾಭೂತಗಳಲ್ಲಿ ಆಕಾಶವು ಒಂದೇ ಹೊರತು ಬೇರೆ ಬೇರೆ ರೀತಿ ಇನ್ನು ಯಾವ ಒಂದಾನೊಂದು ಎಲ್ಲ ಪ್ರಾಣಿಗಳು ಎಲ್ಲ ವಸ್ತುಗಳು ಅದರಿಂದಲೇ ಹುಟ್ಟುತ್ತೆ ಎನ್ನುವ ಅರ್ಥ ಆ ಭೂತಾಕಾಶಕ್ಕೆ ಹೊಂದೋದಿಲ್ಲ. ಆದ್ದರಿಂದಲೇ ಸಂಶಯ ಬಂತು, ಏನಿಲ್ಲಿ ಭೂತಾಕಾಶ ಹೇಳಿದಾರೋ ಅಥವಾ ಆಕಾಶ ಶಬ್ದದಿಂದ ಪರಬ್ರಹ್ಮವನ್ನು ಹೇಳಿದಾರೋ. ಪರಬ್ರಹ್ಮವನ್ನು ಹೇಳಿದ್ದಾರೆ ಅಂದರೆ ಸಮನ್ವಯ ಆಗುತ್ತೆ. ಹಾಗೆ ಯಥೋವಾ ಇಮಾನಿ ಭೂತಾನಿ ಗಾಯಂತೆ ಅಂತ ತೈತ್ರಿಯ ಪ್ರಶಕ್ತಿನಲ್ಲಿ ಹೇಳಿರುವ ಹಾಗೆ ಜಗತ್ತೆಲ್ಲ ಈ ಬ್ರಹ್ಮದಿಂದ ಹುಟ್ಟುತ್ತೆ, ಬ್ರಹ್ಮವನ್ನು ಆಶ್ರಯಿಸಿಕೊಂಡಿದೆ, ಬ್ರಹ್ಮದಲ್ಲಿಯೇ ಒಂದಾಗುತ್ತೆ. ಅಂದರೆ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಹೇಳಿದ್ದರ ಉದ್ದೇಶ ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೊಂದು ಆನಂದು ಸಾಧನವೇ ಹೊರತು ತಾತ್ಪರ್ಯವೇನು ಉತ್ಪತ್ತಿ ಸ್ಥಿತಿ ಲಯಗಳಲ್ಲಿ ಇರೋದಿಲ್ಲ. ಇದು ವಾಕ್ಯಾರ್ಥ ಅಂತ ಕರೀತಾರೆ. ಆದ್ದರಿಂದ ಈ ಆಕಾಶಾಧಿಕರಣ ಇವಾಗ ಯಾಕೆ ಪ್ರಾರಂಭವಾಗಿದೆ ಅಂದರೆ, ಯಥಾಪ್ರಕಾರ ತೈತ್ತಿರೀಯ ಉಪನಿಷತ್ನಲ್ಲಿರುವಂತೆಯೇ
ಆ ಛಾಂದೋಗ್ಯೋಪನಿಷತ್ತಿನ ವಾಕ್ಯದಲ್ಲೂ ಇದೇ ಇದೆ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮತ್ಪದ್ಯಂತೆ ಅಂತ ಅವನು ಉತ್ತರ ಹೇಳ್ತಾ ಇದ್ದಾನೆ ಮತ್ತೊಬ್ಬ ಋಷಿ. ನೋಡಪ್ಪ, ಈ ಲೋಕಕ್ಕೆ ಏನು ಆಧಾರ, ಏನು ಕೊನೆ ಗತಿ ಅಂದರೆ ಸಾಮಾನ್ಯವಾಗಿ ತುದಿ ಅಂತ ಅರ್ಥ. ಸ್ವಾಮಿ ನಮಗೇನು ಗತಿ ಅಂತ ಕೇಳ್ತಾರೆ ನೋಡಿ. ನೀವೆಲ್ಲ ಬಿಟ್ಟು ಹೋಗ್ಬಿಟ್ರೆ ನಮಗೇನು ಗತಿ ಅಂದ್ರೇನು, ತುದಿ ಯಾವುದು ಅಂತ ನಾವೇನು ಮಾಡಬೇಕು. ಹಾಗೆ ಈ ಲೋಕಕ್ಕೆ ಗತಿ ಯಾವುದು ಅಂತ ಕೊನೆಗೆ ಹೋಗಿ ಎಲ್ಲಿ ಸೇರುತ್ತೆ ಅನ್ನೋ ಅರ್ಥ. ಎಲ್ಲಿ ಹೋಗಿ ಸೇರುತ್ತೆ ಅನ್ನೋ ಅರ್ಥವನ್ನು ಕೇಳಿದಾಗ ಮೊದಲು ಎಲ್ಲಿಂದ ಬಂತು ಅನ್ನೋದು ತೀರ್ಮಾನ ಆಗುತ್ತೆ. ಇದು ವೇದಾಂತದ ಒಂದು ಸಂಪ್ರದಾಯ. ಎಲ್ಲಿಂದ ಬಂದಿರುತ್ತೋ ಅಲ್ಲಿಗೆ ಹೋಗಿ ಸೇರಬೇಕೇ ಹೊರತೋ ಬೇರೆ ಒಂದು ಆನಂದ ಸ್ಥಾನ ಅನ್ನೋದು ಇರೋದಿಲ್ಲ. ಸ್ವಾಮಿ ಮಡಿಕೆ ಎಲ್ಲಿಂದ ಬಂತೋ, ಮಣ್ಣಿನಿಂದ ಬಂತೋ, ಮೊದಲ ಮೇಲೆ ಏನಾಗುತ್ತೆ, ಮಣ್ಣಾಗುತ್ತೆ ಅಷ್ಟೇ. ಯಾವುದು ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಿ ಸೇರಬೇಕು ಅಂತ. ಹಾಗಾದ್ರೆ ಅದು ಯಾವುದು? ಅದೇ ಜಗತ್ತಿಗೆಲ್ಲ ಆಧಾರವಾದ ಪರಬ್ರಹ್ಮ. ಈ ಒಂದಾನೊಂದು ಕಾರ್ಯ ಕಾರಣ ಪ್ರಕ್ರಿಯೆ ಅಂತ ಹೆಸರು ಇದಕ್ಕೆ. ಜಗತ್ತನ್ನೋದು ಕಾರ್ಯ, ಬ್ರಹ್ಮನೇ ಕಾರಣ. ಆ ಕಾರಣದಿಂದ ಬಂದ ಮೇಲೆ ಪುನಃ ಹೋಗಿ ಎಲ್ಲಿ ಸೇರಬೇಕದು? ಕಾರಣದಲ್ಲಿಯೇ ಲಯವಾಗುತ್ತದೆ. ಆದ್ದರಿಂದ ಬ್ರಹ್ಮವು ಜಗತ್ ಕಾರಣವಾಗಿದೆ ಎಂಬುದೇ ತೀರ್ಮಾನ. ಅದರ ಬದಲು ಆ ಬ್ರಹ್ಮ ಶಬ್ದವನ್ನು ಆಕಾಶ, ಜ್ಯೋತಿ ಮತ್ ಪ್ರಾಣ ಇಂಥ ಬೇರೆ ಬೇರೆ ಶಬ್ದಗಳಿಂದಲೂ ಶ್ರುತಿಯಲ್ಲಿ ಕರೆದುಬಿಟ್ಟಿದ್ದಾರೆ. ಈಗ ಮುಂದಿನ ಅಧಿಕರಣದಲ್ಲಿ ಹಾಗೆ ಬರುತ್ತೆ. ಮುಂದಿನ ಅಧಿಕರಣದಲ್ಲಿ ಪ್ರಾಣ ಅನ್ನೋ ಶಬ್ದದಿಂದ ಬ್ರಹ್ಮವನ್ನು ಕರೆದಿದ್ದಾರೆ, ಅದರ ಮುಂದೆ ಜ್ಯೋತಿಯನ್ನು ಶಬ್ದದಿಂದ ಕರೆದಿದ್ದಾರೆ. ನೋಡಿ, ಉಪನಿಷತ್ತುಗಳನ್ನು ಓದಿದ ಮೇಲೆಯೂ ಪ್ರಾಣ ಅನ್ನಕ್ಕೂ ಜ್ಯೋತಿ ಅನ್ನಕ್ಕೂ ಆಕಾಶ ಅನ್ನಕ್ಕೂ ಎಲ್ಲ ಶಬ್ದಕ್ಕೂ ಬ್ರಹ್ಮ ಅಂದರೆ ಅರ್ಥ ಅಂತ ಹೇಗೆ ಗೊತ್ತಾಗಬೇಕು ನಮಗೆ? ಪ್ರಸಿದ್ಧವಾದ ಬ್ರಹ್ಮಶಬ್ದ ಉಪಯೋಗಿಸಿದ್ರೆ ಅದನ್ನು ನಾವು ಬ್ರಹ್ಮ ಅಂತ ತಿಳಿಯಬಹುದು. ಆಕಾಶ ಅಂದರೆ ಬ್ರಹ್ಮ ಹೇಗಾಗುತ್ತೆ ಅಂತ ಕೇಳ್ತೀವಿ ಯಾರೇ ಆಗಲಿ. ಜ್ಯೋತಿ ಅಂದರೆ ಬ್ರಹ್ಮ ಅಂತ ಹೇಗಾಗುತ್ತೆ ಅಂತ ಕೇಳ್ತೇವೆ. ಇದನ್ನೆಲ್ಲ ಸಮನ್ವಯ ಮಾಡಬೇಕೀಗ. ಅಲ್ಲಿರತಕ್ಕಂಥ ಪೂರ್ವಾಪರ ವಾಕ್ಯಗಳನ್ನು ಚೆನ್ನಾಗಿ ಪರ್ಯಾಲೋಚನೆ ಮಾಡಿ ನ್ಯಾಯಗಳನ್ನು ಅದಕ್ಕೆ ಕೊಟ್ಟು ಇಂಥ ಕಾರಣದಿಂದ ಇಂಥ ಕಾರಣದಿಂದ ಹೋದ್ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾರೋ ಹಾಗೆ ಇರುವೆ. ಕಂಪ್ಲೀಟ್ ಎಲ್ಲ ಆರ್ಗ್ಯುಮೆಂಟ್ ಇದು ಇಂಥ ಕಾರಣದಿಂದ ಹೇಗಿದೆ ಅಂತ ವಾದ ಮಾಡಿದೆ. ಆ ವಾದ ಪ್ರತಿವಾದಗಳನ್ನು ನಿರ್ಣಯ ಮಾಡಿ ಈ ಸೂತ್ರಕಾರರು ತೀರ್ಮಾನ ಸಿದ್ಧಾಂತ ಕೊಡ್ತಾರೆ. ಇದೇ ಬ್ರಹ್ಮಸೂತ್ರಗಳ ಒಂದು ಮುಖ್ಯವಾದ ಗುರಿ. ಪ್ರಕೃತ ಈ ಉದಾಹರಣೆ ನೋಡೋಣ. ಈ ಛಾಂದೋಗ್ಯೋಪನಿಷತ್ತಿನ ವಾಕ್ಯದಲ್ಲಿ ಆಕಾಶದಿಂದಲೇ ಸರ್ವಾಣಿ ಹವಾಯಮಾನಿ ಭೂತಾನೆ, ಎಲ್ಲ ಪ್ರಾಣಿಗಳು ಹುಟ್ಟುತ್ತವೆ, ಆಕಾಶವನ್ನೇ ಆಶ್ರಯಿಸಿಕೊಂಡಿವೆ, ಆಕಾಶದಲ್ಲಿಯೇ ಒಂದಾಗುತ್ತವೆ ಅಂತಿದೆ. ತತ್ರ ಸಂಶಯ ಅಂತಾರೆ ಆಚಾರ್ಯರು. ಈ ವಿಷಯದಲ್ಲಿ ಏನು ಸಂಶಯ ಅಂದರೆ, ಕಿಂ ಆಕಾಶ ಶಬ್ದೇನ ಪರಂ ಬ್ರಹ್ಮ ಅಭಿಧೇಯತೆ ಉತ ಭೂತಾಕಾಶಂ. ಆಕಾಶ ಅನ್ನೋ ಶಬ್ದದಿಂದ ಪರಬ್ರಹ್ಮ ವಸ್ತುವನ್ನು ಹೇಳಿದ್ದಾರೆಯೋ ಅಥವಾ ಭೂತಾಕಾಶ, ಭೂತಾಕಾಶ ಅಂದ್ರೇನು, ಪಂಚಮಹಾಭೂತಗಳಲ್ಲಿ ಆಕಾಶ ಅಂತ ಒಂದಿದೆಯಲ್ಲ, ಪೃಥ್ವಿ ಅಪ್ಪು ತೇಜಸ್ಸು ವಾಯೋ, ಆ ಒಂದು ಪಂಚಮಹಾಭೂತಗಳ ಪೈಕಿ ಒಂದಾದ ಆಕಾಶ ಅನ್ನೋದನ್ನು ಹೇಳಿದೆಯೋ ಅಥವಾ ಆಕಾಶ ಶಬ್ದದಿಂದ ಪರಬ್ರಹ್ಮವನ್ನು ಹೇಳಿದೆಯೋ ಎಂಬುದು ಸಂಶಯ. ವಿಷಯ ಸಂಶಯ ಆಯಿತು. ಪ್ರತಿಯೊಂದು ಅಧಿಕರಣದಲ್ಲೂ ಇಷ್ಟಿರುತ್ತೆ ಅಂದರೆ ವಿಷಯ ಇರುತ್ತೆ, ಆಮೇಲೆ ಸಂಶಯ ಬರುತ್ತೆ, ಆಮೇಲೆ ಪೂರ್ವಪಕ್ಷಿ ಹೇಳುತ್ತಾರೆ, ಆಮೇಲೆ ಸಿದ್ಧಾಂತ. ಹೀಗೆ ನಾಲ್ಕು ವಿಭಾಗಗಳಿರುತ್ತೆ. ಈಗ ವಿಷಯ ಗೊತ್ತಾಯಿತು, ಆಮೇಲೆ ಸಂಶಯವೂ ಗೊತ್ತಾಯಿತು. ಈಗ ಮಧ್ಯ ಒಬ್ಬ ಪ್ರಶ್ನೆ ಹಾಕ್ತಾನೆ, ಏನಂತ, ಕುತ ಸಂಶಯ ಉಭಯತ್ರ ಪ್ರಯೋಗ ದರ್ಶನಾತ್ ಭೂತ ವಿಶೇಷ ತಾವತ್ ಸುಪ್ರಸಿದ್ಧ ಲೋಕವೇದಯೋ ಆಕಾಶ ಶಬ್ದ. ಆ ಮಧ್ಯೆ ಕೇಳೋನು ಏನಂತಾನೆ, ಆಕಾಶ ಅನ್ನೋ ಶಬ್ದ ಬ್ರಹ್ಮ ಅಂತ ಅರ್ಥ ಮಾಡಿದ್ರಾಯ್ತು, ಸಂಶಯ ಯಾಕೆ ಬರಬೇಕು ಅಂತ. ಆಗ ಪೂರ್ವಪಕ್ಷ ಹೇಳ್ತಾನೆ, ಹಾಗಲ್ಲ, ಆಕಾಶ ಶಬ್ದಕ್ಕೆ ಭೂತಾಕಾಶ ಅನ್ನುವ ಅರ್ಥವೂ ಇದೆ, ಬ್ರಹ್ಮ ಅನ್ನುವ ಅರ್ಥವೂ ಇದೆ, ಆದ್ದರಿಂದ ಇಲ್ಲಿ ಯಾವುದು ಅನ್ನೋ ಸಂಶಯ ಬರೋದಕ್ಕೆ ಅವಕಾಶವಿದೆ. ಉಭಯತ್ರ ಪ್ರಯೋಗ ದರ್ಶನ. ಉಭಯತ್ರ ಅಂದ್ರೇನು,
ಎರಡು ಕಡೆಯಲ್ಲೂ ಏನು ಎರಡು ಕಡೆ ಆಕಾಶ ಶಬ್ದವು ಪಂಚಮಹಾಭೂತಗಳಲ್ಲಿ ಒಂದು ಅನ್ನುವ ಅರ್ಥದಲ್ಲಿಯೂ ಬ್ರಹ್ಮ ಅನ್ನುವ ಅರ್ಥದಲ್ಲಿಯೂ ಪ್ರಯೋಗವಿದೆ. ಆದ್ದರಿಂದಲೇ ಇಲ್ಲಿ ಯಾವುದನ್ನು ಹೇಳಿದೆ, ಬ್ರಹ್ಮ ಹೇಳಿದೆಯೋ ಅಥವಾ ಭೂತಾಕಾಶವನ್ನು ಹೇಳಿದೆಯೋ ಅಂತ ಸಂಶಯ ಬರಬಹುದಲ್ಲವೇ ಅಂತ. ಭೂತ ವಿಶೇಷೇ ತಾವತ್ ಪ್ರಸಿದ್ಧ ಲೋಕವೇದಯೋರ ಆಕಾಶ ಶಬ್ದ. ಅದು ಹೇಗೆ ಅಂದ್ರು, ಅದಕ್ಕೆ ಉತ್ತರ ಹೇಳ್ತಾನೆ. ಭೂತ ವಿಶೇಷ ಅಂದ್ರೆ ಪಂಚಮಹಾಭೂತಗಳಲ್ಲಿ ಆಕಾಶ ಅನ್ನುವುದು ಒಂದು ಎಂಬ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಪಂಚಮಹಾಭೂತಗಳು ಯಾವುದು ಅಂದ್ರೆ ಎಣಿಸ್ತಾರೆ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂತ ಹೇಳ್ತಾರೆ. ಸುಪ್ರಸಿದ್ಧವಾಗಿದೆ ಅದು. ಎಂಥ ಮಾತು ನೋಡಿ, ಲೋಕವೇದಯೋಹ ಅಂದ್ರು ಲೋಕದಲ್ಲಿಯೋ ಭೂತಾಕಾಶದಲ್ಲಿಯೋ ಆಕಾಶ ಅನ್ನುವ ಶಬ್ದ ಪ್ರಯೋಗ ಕಾಮನ್ ಆಗಿದೆ, ಪ್ರಸಿದ್ಧವಾಗಿದೆ. ಹಾಗೆಯೇ ವೇದದಲ್ಲೂ ಇದೆ, ವೇದದಲ್ಲೂ ಆಕಾಶ ಅಂತ ಹೇಗೆ, ಆತ್ಮನ ಆಕಾಶ ಸಂಭೂತ ಅಂತಿದೆ. ಆತ್ಮನಿಂದ ಆಕಾಶ ಹುಟ್ಟಿದ ಒಂದು ಉಪನಿಷತ್ನಲ್ಲಿದೆಯಲ್ಲ, ಅಲ್ಲ ಆಕಾಶ ಅನ್ನೋ ಶಬ್ದಕ್ಕೆ ಏನರ್ಥ, ಭೂತಾಕಾಶ ಅಂತ ಅರ್ಥ. ಅದನ್ನು ಹೇಳ್ತಾನೆ. ಆದ್ದರಿಂದ ಬ್ರಹ್ಮಣ್ಯಪಿ ಕ್ವಚಿತ್ ಪ್ರಯುಜ್ಯಮಾನ ದೃಶ್ಯತೆ ಯತ್ರ ವಾಕ್ಯಶೇಷಾತ್ ಅಸಾಧಾರಣ ಗುಣಶ್ರವಣಾತ್ ನಿರ್ಧಾರಿತ ಬ್ರಹ್ಮ ಭವತಿ. ನಿರ್ಧಾರಿತ ಬ್ರಹ್ಮ ಭವತಿ. ಇನ್ನು ಕ್ವಚಿತ್ ಅಂದ್ರೆ, ಕ್ವಚಿತ್ ಅಂದ್ರೆ ಕೆಲವು ಕಡೆಗಳಲ್ಲಿ ಮಾತ್ರ ಉಪನಿಷತ್ತುಗಳಲ್ಲಿ ಈ ಆಕಾಶ ಶಬ್ದವನ್ನ ಬ್ರಹ್ಮವಾಚಕವಾಗಿಯೂ ಬಳಸ್ಬಿಡ್ತಾರೆ. ಬ್ರಹ್ಮವಾಚಕವಾಗಿ ಬಳಸೋದೇನು, ಈಗಂತೂ ಕೆಲವು ಮಕ್ಕಳಿಗೆ ಆಕಾಶ ಅಂತ ಹೆಸರಿಟ್ಬಿಟ್ಟಿರ್ತಾರೆ. ಹೊಸ ಹಾಸನದಲ್ಲಿ ಒಬ್ಬರು ಮನೆಗೆ ಹೋಗಿದ್ದೆ, ಮೊಮ್ಮಗ ಅವನಿಗೆ ಹುಡುಗ, ಇವನ ಹೆಸರು ಏನಂದ್ರೆ ಆಕಾಶ ಅಂದ್ಬಿಟ್ಟು, ಆಕಾಶ ಅಂದ್ರೆ ಇಂಥವ್ರ ಮೊಮ್ಮಗ ಅಂತ ಅರ್ಥ ಮಾಡ್ಬಿಟ್ಟು ಹೋಗ್ತವೆ. ಆದ್ದರಿಂದ ಶಬ್ದ ಸಾಮಾನ್ಯವಾಗಿದ್ದು ಬಿಟ್ರೆ ಅದನ್ನ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು, ಹೀಗೂ ಆಗುವುದು ಹಾಗೂ ಆಗುವುದು. ಆದ್ದರಿಂದ ಈಗ ನಮಗೆ ಭೂತಾಕಾಶದಲ್ಲಿ ಆಕಾಶ ಶಬ್ದ ಪ್ರಯೋಗ ಮಾಡಿದ್ದಾರೆಯೋ, ಪರಬ್ರಹ್ಮಕ್ಕೆ ಹೇಳಿದ್ದಾರೆಯೋ ಅನ್ನೋದು ಸಂಶಯ ಬರುತ್ತದೆ. ಕ್ವಚಿತ್ ಆದರೆ ಈ ಭೂತಾಕಾಶದಲ್ಲಿಯೇ ಹೆಚ್ಚು ಪ್ರಸಿದ್ಧವಾಗಿರೋದು. ಯಾರು ಆಕಾಶ ಅಂದ್ರೆ ಇನ್ನೇನು ಪರಬ್ರಹ್ಮ ಅಂತ ಯಾರೂ ತಿಳ್ಕೊಳ್ಳಲ್ಲ. ಏನ್ ಸ್ವಾಮಿ ಕೊಟ್ಟು ಸಾಲ ವಾಪಸ್ ಕೊಡು ಅಂದ್ರೆ ಆಕಾಶ ತೋರಿಸ್ತಾನೆ ಅಂತ, ಒಂದು ಬ್ರಹ್ಮ ತೋರಿಸ್ತಾನೆ ಅಂತ ಅಲ್ಲಿ ಯಾರು ಅರ್ಥ ಮಾಡಲ್ಲ. ಮ್ಯಾಲ ನೋಡು, ಮ್ಯಾಲ ನೋಡು ಅಂತ ತೋರಿಸ್ತಾನೆ. ಸರಿ, ಅಲ್ಲಿಗೇನಾಯಿತು, ಹೆಚ್ಚು ಪ್ರಸಿದ್ಧವಾಗಿರೋದು ಆಕಾಶ ಶಬ್ದ ಎಲ್ಲೇ, ಭೂತಾಕಾಶದಲ್ಲೇ. ಹಾಗಾದ್ರೆ ಇಲ್ಲಿ ಯಾವ ಅರ್ಥ, ಹಾಗೆ ಕೇಳಬೇಕು ಅಂದ್ರೆ ಭೂತಾಕಾಶಕ್ಕೆ ಹೊಂದದೇ ಇರುವಂತಹ ವಿವರಣೆ ಇದೆ ಇಲ್ಲಿ. ಏನಂತ, ಸರ್ವಾಣಿ ಹವಾಯಮ ಅನುಭೂತಾನೆ ಆಕಾಶಾದೇವ ಸಮುತ್ಪದ್ಯಂತೆ ಎನ್ನುವ ವಾಕ್ಯ ಹೊಂದಿರೋದರಿಂದ ಎಲ್ಲ ಸಮಸ್ತ ಪ್ರಾಣಿಗಳು ಆಕಾಶದಿಂದಲೇ ಹುಟ್ಟುತ್ತವೆ ಎಂಬ ಮಾತು ಕೇಳಿದಾಗ ಇದೇನು ಹೀಗಂತಾರೆ, ಆಕಾಶದಿಂದ ಹುಟ್ಟುತ್ತೆ ಅಂದ್ರೆ ಏನರ್ಥ. ಬ್ರಹ್ಮಣ್ಯಪಿ ಕ್ವಚಿತ್ ಪ್ರಯುಜ್ಯಮಾನ ದೃಶ್ಯತೆ ಎಂದಿಲ್ಲ, ಅದಕ್ಕೆ ಹೇಳ್ತಾರೆ. ಈಗ ಸಂಶಯ ಬರೋದಕ್ಕೆ ಆಕಾಶದಕ್ಕೆ ಬ್ರಹ್ಮ ಅನ್ನೋ ಅರ್ಥ ಬರೋ ಇದೆ ಅಂತ ಸಂಶಯ ಬರೋಕ್ಕೆ ಏನು ಕಾರಣ ಅಂದ್ರೆ, ಉಪನಿಷತ್ನಲ್ಲಿ ಕೆಲವು ಕಡೆ ಬಳಸ್ಬಿಟ್ಟಿದ್ದಾರೆ. ಬ್ರಹ್ಮಣ್ಯಪಿ ದೃಶ್ಯತೆ ಅಂದ್ರೆ ಬ್ರಹ್ಮವನ್ನು ಆಕಾಶ ಶಬ್ದದಿಂದ ಕರೆದಿರತಕ್ಕದ್ದು ಕಂಡು ಬರುತ್ತದೆ ಅಂತ. ಆದ್ದರಿಂದ ಸಂಶಯ ಎಲ್ಲೇ ಅಂತ ನಾವು ಕ್ವಚಿತ್ ಅಂದ್ರಲ್ಲ ಕೆಲವು ಕಡೆ ಅಂತ ಹೇಳಿ, ಎಲ್ಲಿ ಹೇಳಿದ ಆಕಾಶದಿಂದ ಬ್ರಹ್ಮ ಹೇಳಿದೆ ಅನ್ನೋದು ಎಲ್ಲಿಯಿಂದ, ಅದಕ್ಕೆ ಉತ್ತರ ಕೊಡ್ತಾರೆ. ಯತ್ರ ವಾಕ್ಯಶೇಷವಶಾತ್ ಅಸಾಧಾರಣ ಗುಣಶ್ರವಣಾದ್ವಾ ನಿರ್ಧಾರಿತಂ ಬ್ರಹ್ಮ ಭವತಿ. ಯಥಾ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಇತಿ. ಅಂದರೆ ನೀವು ಕೇಳಿದ್ರಲ್ಲ ಪ್ರಶ್ನೆ, ಬ್ರಹ್ಮವನ್ನು ಆಕಾಶ ಅಂತ ಕರೆದಿದ್ದಾರೆ ಅಂತ, ಎಲ್ಲಿ ಅಂದ್ರೆ ತೈತ್ರಿಯ ಉಪನಿಷತ್ನಲ್ಲಿದೆ. ಏನಂತ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ವಾಕ್ಯ ಅಲ್ಲಿ ಹೇಳ್ತಾರೆ. ಕೇಳಿ, ಈ ಆಕಾಶವೇನಾದರೂ ನಮಗೆ ಇಲ್ಲದೆ ಹೋಗಿದ್ರೆ ಯಾವ ಮನುಷ್ಯ ಬದುಕ್ತಾ ಇದ್ದ, ಯಾವ ಉಸಿರಾಡ್ತಾ ಇದ್ದ ಅಂತ ಕೇಳಿ. ಅಂದ್ರೆ ಅದರ ಅರ್ಥ ಏನು, ಪ್ರತಿಯೊಂದು ಪ್ರಾಣಿಯೂ ಕೂಡ ಉಸಿರಾಡೋದ್ರಿಂದ ಹಿಡಿದು ತನ್ನ ಸಮಸ್ತ ಜೀವನವನ್ನು
ಆ ಪರಬ್ರಹ್ಮದ ಆಶ್ರಯದಲ್ಲಿಯೇ ಮಾಡ್ತಾ ಇದೆ. ಅಂದರೆ ಜೀವನದ ಸಾರವೇ ಯಾವುದು? ಬ್ರಹ್ಮ. ಬ್ರಹ್ಮದಿಂದಲೇ ನಾವು ಬಂದಿದ್ದೇವೆ, ಬ್ರಹ್ಮದಲ್ಲಿಯೇ ಇದ್ದೇವೆ, ಬ್ರಹ್ಮವನ್ನೇ ಸೇರುತ್ತೇವೆ, ಬ್ರಹ್ಮವನ್ನೇ ಉಸಿರಾಡ್ತೇವೆ, ಬ್ರಹ್ಮವನ್ನೇ ಕಣ್ಣಿನಿಂದ ಬ್ರಹ್ಮದ ಆಧಾರದಿಂದಲೇ ಕಣ್ಣಿನಿಂದ ನೋಡ್ತೇವೆ, ಹೆಚ್ಚಯಾತಿ ಇತ್ಯಾದಿ ಇತ್ಯ. ಹಾಗಾದರೆ ಈ ಜೀವನವೆಲ್ಲ ಏನಾಗಿದೆ? ಬ್ರಹ್ಮಮಯವಾಗಿದೆ. ಹೇಗೆ ಗೊತ್ತು? ಯದೇಶ ಆಕಾಶ ಆನಂದವನಸ್ಯ, ಆ ಆನಂದ ರೂಪವಾದ ಪರಬ್ರಹ್ಮ ಇಲ್ಲದೇ ಇದ್ದಿದ್ರೆ ಇಕೋಹ್ಯವಾನ್ಯ ಯಾವ ಉಸಿರಾಡ್ತಾ ಇದ್ದ? ಕಹ್ ಪ್ರಾಣ್ಯ ಯಾರು ಬದುಕಬೇಕು ಅಂತ ಯಾವನು ಇಷ್ಟಪಡ್ತಾ ಇದ್ದ? ಎಂಥ ಒಂದು ಮಾತನ್ನು ಹೇಳ್ತಾರೆ. ಆದ್ದರಿಂದ ಇಡೀ ಜೀವನಕ್ಕೆ ಯಾರನ್ನೇ ಬೇಕಾದ್ರೂ ಕೇಳಿ ಎಷ್ಟೇ ಕಷ್ಟವಾಗಿರಲಿ, ಏನಪ್ಪ ಸಾಯ್ತೀಯ ಅಂದರೆ ಏನ್ರಿ ಎಂಥ ಕೆಟ್ಟ ಮಾತಾಡ್ತೀರಿ ಅಂತಾರೆ. ಯಾಕೆ ಎಂಥ ಸ್ಥಿತಿ ಬಂದರೂ ನಾನು ಬದುಕಬೇಕು ಅಂದಲೇ ಅವ್ರಿಗೆ ಇಷ್ಟ. ಆಗ ನಾ ಬದುಕು ಅನ್ನೋದ್ರೊಳಗೆ ಏನಿದೆ ತತ್ವ? ಅದೇ ಪರಬ್ರಹ್ಮ. ಆದ್ದರಿಂದ ಚೆನ್ನಾಗಿ ನಾವು ವ್ಯವಹಾರವನ್ನೇ ಶೋಧನೆ ಮಾಡಿದರೆ ಪ್ರತಿಯೊಬ್ಬ ಮಾನವನ ಜೀವನ ಬದುಕು ಅನ್ನೋದು ಬ್ರಹ್ಮದ ಒಂದಾನೊಂದು ಆಧಾರದಿಂದಲೇ ಇದೆ. ಆದ್ದರಿಂದಲೇ ಬ್ರಹ್ಮವನ್ನು ಇನ್ನೂ ಒಂದು ಶಬ್ದದಿಂದ ಕರೀತಾರೆ, ರಸೋ ವೈಸಃ ರಸಗೃಹ್ಯೇವಾಯಂ ಲಬ್ಧ್ವಾ ಆನಂದೀ ಭವತಿ. ಬ್ರಹ್ಮವೇ ರಸ ಅಂತಲೂ ಕರೀತಾರೆ. ಯಾಕೆ ಅಂದರೆ ಜೀವನದ ಒಂದಾನೊಂದು ಎಸೆನ್ಸ್ ಅಂದರೆ ಪರಬ್ರಹ್ಮ. ಆ ಬ್ರಹ್ಮದ ಒಂದಾನೊಂದು ಬೆಂಬಲದಿಂದಲೇ ನಾವು ಆನಂದದಿಂದ ಇದ್ದೇವೆ. ಹೀಗೆಲ್ಲ ರಸ ಅಂತಾರೆ, ಆನಂದ ಅಂತಾರೆ, ಇದೆಲ್ಲ ಬ್ರಹ್ಮಕ್ಕೆ ಉಪಯೋಗಿಸಿದ ಶಬ್ದ. ಒಟ್ಟೇನಾಯ್ತು ಇವಾಗ ಆಕಾಶ ಅನ್ನೋ ಶಬ್ದವೂ ಹಾಗೆ. ಆಕಾಶವಂತೂ ಬಹು ಮುಖ್ಯವಾದಂತಹ ಶಬ್ದ. ಆಕಾಶ ಅಂದರೆ ಅವಕಾಶ ಅಂತ. ಈಗ ನಾನು ಇಲ್ಲಿ ಕೂತಿದ್ದೇವಪ್ಪ, ಕೂತೋಳಕ್ಕೆ ಜಾಗ ಇರೋದ್ರಿಂದ ಕೂತಿದೆ. ಒಂದು 10 ಅಡಿ ರೂಮ್ನಲ್ಲಿ ಇಷ್ಟು ಜನ ಕೂಡ ಹಾಕ್ಬಿಟ್ರೆ ಏನು ಬೇಜಾರು ಮಾಡ್ಕೋತೀವಿ ನಾವು? ಅಲ್ಲಿ ಏನು ಕೊರತೆ ಆಗಿದೆ? ಸ್ವಾಮಿ ಊಟ ತಿಂಡಿ ಎಲ್ಲ ಕೊಡ್ತೀನಿ, ಇಲ್ಲೇ ಇರಿ ಅಂದರೆ ಬಂದಿ ಖಾನೆಯಲ್ಲಿ ಕೂರಿಸ್ಬಿಟ್ರೆ ಆಕಾಶವೇ ಇಲ್ವಲ್ಲ, ಬೇಜಾರಾಗುತ್ತೆ. ಅಷ್ಟು ಸಣ್ಣ ಜಾಗದಲ್ಲಿ ಹೇಗೆ ಇರೋದು ಅಂತ. ಬಾಕಿದೆಲ್ಲ ಇದೆ, ಏನಿಲ್ಲ ನಿನಗೆ ಅಂದರೆ ಆಕಾಶ. ಆಕಾಶ ಹಾಕಬೇಕು ಅಂದರೆ ನೋಡಿದಿರಾ ಎಂಥ ಒಂದು ಆನಂದದ ಇಷ್ಟ ಅಂತ. ಎಲ್ಲಿ ಎಲ್ಲೆಲ್ಲಿಯೂ ಹೊರಟಿರ್ತಕ್ಕ ಆಕಾಶವನ್ನು ನಾವು ತಿರಸ್ಕಾರ ಮಾಡೋಕ್ಕೆ ಸಾಧ್ಯ? ಅದಿಲ್ಲದೆ ಇದ್ದರೆ ನಾವು ಬದುಕೋಕ್ಕಾಗುತ್ತೆಯೇ? ಒಂದು ಗಿಡ ಬೆಳಿಬೇಕು ಅಂದರೆ ಅದಕ್ಕೆ ಮೇಲೆ ಬೆಳೆಯೋದಕ್ಕೆ ಜಾಗ ಬೇಕಲ್ಲ, ಆಕಾಶ ಇರಬೇಕಲ್ಲ ಮೇಲೆ ಮೇಲಕ್ಕೆ ಹೋಗಬೇಕಾದ್ರೆ. ಇಲ್ಲಿ ಹೋಗ್ಬಿಟ್ರೆ ಎಲ್ಲರೂ ಒಂದು ಸಣ್ಣ ಕೋಣೆ ಒಳಗೆ ಒಂದು ಗಿಡ ಬೆಳೆಸೋಕ್ಕಾಗುತ್ತೀಯಾ? ಏನು ಕೊರತೆ ಇದೆ? ಜಾಗನೇ ಇಲ್ಲ. ಅಂದ ಮೇಲೆ ಇದರ ಅಂತರಾರ್ಥ ಏನಾಯಿತು? ಬ್ರಹ್ಮದಲ್ಲಿಯೇ ಪ್ರತಿಯೊಬ್ಬನೂ ಬದುಕಿದ್ದಾನೆ, ಬ್ರಹ್ಮದಲ್ಲಿಯೇ ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ. ಅದಿಲ್ಲ ಅಂದರೆ ಅವನ ಕೈಯಲ್ಲಿ ಯಾವ ಪ್ರಾಣಿ ಇರಕ್ಕ? ಆದ್ದರಿಂದ ಎಲ್ಲಕ್ಕೂ ಮೂಲ ಯಾವುದು? ಬ್ರಹ್ಮ ಅಂತ ತೀರ್ಮಾನ ಆಗಬೇಕು. ಈ ವಾಕ್ಯದಲ್ಲಿ ಹೀಗೆ ಭೂತಾಕಾಶ ಅಂತಲೋ ಅಥವಾ ಪರಬ್ರಹ್ಮವೇ ಆಕಾಶ ಅಂತಲೋ ಸರಿಯಾಗಿ ನಿರ್ಧಾರ ಆಗ್ತಾ ಇಲ್ಲ. ಆದ್ದರಿಂದಲೇ ಇವಾಗ ಪೂರ್ವಪಕ್ಷ ಮಾಡ್ತಾನೆ. ಹೀಗಾಗಿ ಸಂಶಯ ಬಂದಿರೋಣದರಿಂದ ಪೂರ್ವಪಕ್ಷ ಸಿದ್ಧಾಂತಗಳ ಮೂಲಕ ಆಕಾಶ ಶಬ್ದಕ್ಕೆ ಪರಬ್ರಹ್ಮ ಅನ್ವರ್ಥವನ್ನು ನಿರ್ಧಾರ ಮಾಡಬೇಕು. ಅದಕ್ಕಾಗಿ ಈಗ ಸಂಶಯವನ್ನೇನೋ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದೆ ಪೂರ್ವಪಕ್ಷ ಹೇಳ್ತಾರೆ. ಏನು ಪೂರ್ವಪಕ್ಷ ಅಂದರೆ ಇದೇ ಯಾಕಲ್ಲ ಟೀಮ್ ಕಿಂ ಪುನರತ್ರ ಯುಕ್ತಂ ಭೂತಾಕಾಶಂ ಇತಿ ಕುತಃ ತದ್ಧಿ ಪ್ರಸಿದ್ಧತರೇಣ ಪ್ರಯೋಗೇಣ ಶೀಘ್ರಂ ಬುದ್ಧಿಮಾರ್ ಶೀಘ್ರಂ ಬುದ್ಧಿಂ ಆರೋಹತಿ. ಆಯ್ತು, ಈಗ ಪೂರ್ವಪಕ್ಷ ಮಾಡಿ ಸಿದ್ಧಾಂತವನ್ನು ಹೇಳ್ತಾರೆ. ನೋಡಿ, ಕಿಂ ಪುನರತ್ರ ಯುಕ್ತಂ ಅಂದರು. ಈಗ ಏನು ಹೇಳೋಣ? ಆಕಾಶ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಹೇಳೋಣವೇ, ಭೂತಾಕಾಶ ಅಂತ ಅರ್ಥ ಹೇಳೋಣವೇ ಅಂತ ಪೂರ್ವಪಕ್ಷ ಹೇಳ್ತಾನೆ. ಭೂತಾಕಾಶ ಅಂದಲೇ ಅರ್ಥ ಮಾಡಿಬಿಟ್ರೆ ಎಲ್ರಿಗೂ ಸುಲಭವಾಗಿ ಗೊತ್ತಾಗುತ್ತೆ. ಆಕಾಶ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಿಬಿಟ್ರೆ ಏನಾಗುತ್ತೆ? ಬ್ರಹ್ಮವನ್ನು ಯಾರು ಕಂಡಿದ್ದಾರೆ ಏನೋ ಸ್ವಾಮಿ ಗೊತ್ತಿಲ್ಲ. ಈ ಕಾರ್ಯಾಲಯದಲ್ಲಿ ಏನೋ ಬ್ರಹ್ಮ ಬ್ರಹ್ಮ ಅಂತ ಇರ್ತಾರೆ ಅಂದ್ಬಿಡ್ಬಹುದು ನಾವು. ಬ್ರಹ್ಮ ಶಬ್ದ ಆಕಾಶ ಅಂತಕ್ಕಂಥ ಮಾತಿನಿಂದ ಪರಾಮೃಷ್ಟವಾಗೋಲ್ಲ, ಯಾರಿಗೂ ತಿಳ್ಕೊಳ್ಳೋಕೆ ಬರೋಲ್ಲ. ಅದಕ್ಕೆ ಪೂರ್ವಪಕ್ಷ ಏನಂದ, ಎಲ್ರಿಗೂ ಗೊತ್ತಿರೋ ಪ್ರಸಿದ್ಧವಾದ ಆಕಾಶವನ್ನೇ ಇಲ್ಲಿ ಹೇಳಿದೆ ಅಂತಲೇ ಮಾಡೋಣ. ತದ್ಧಿ ಪ್ರಸಿದ್ಧತರಂ, ಪ್ರಸಿದ್ಧವಾಗಿದೆ. ಶೀಘ್ರಂ ಬುದ್ಧಿ ಮಾರೋಹತಿ, ಬೇಗ ನಮ್ಮ ತಲೆ ಹಿಡಿಯುತ್ತೆ ಅಂತ ಅಲ್ವೇ. ಆಕಾಶ ಅಂದ್ರೆ ಕೂಡಲೇ ಭೂತಾಕಾಶ ಅನ್ನೋದು ಚೆನ್ನಾಗಿ ತಲೆ ಹಿಡಿಯುತ್ತೆ. ನಚ ಅಯಂ ಆಕಾಶ ಶಬ್ದ ಉಭಯೋ ಸಾಧಾರಣ ಶಕ್ಯೋ ವಿಜ್ಞಾತಂ
ಅನೇಕಾರ್ಥತ್ವ ಪ್ರಸಂಗಾತ್ ತಸ್ಮಾತ್ ಬ್ರಹ್ಮಣಿ ಗೌಣ ಆಕಾಶ ಶಬ್ದೋ ಭವಿತಮರ್ಹತೆ. ಜೊತೆಗೆ ಆಕಾಶ ಶಬ್ದಕ್ಕೆ ಅನೇಕಾರ್ಥಗಳಿವೆ ಅಂತ ಮಾತ್ರ ನಾವು ಒಪ್ಪಿಕೊಳ್ಳೋದು ಸರಿಯಲ್ಲ ಅಂತ. ಯಾಕೆ ಅಂತ, ಪ್ರಸಿದ್ಧಾರ್ಥವೇ ಇರುವಾಗ ಅನೇಕ ಅರ್ಥಗಳು ಉಂಟು ಅಂತ ಒಬ್ಬ ವಾದ ಮಾಡಿದರೆ ಯಾರು ಆಕಾಶ ಶಬ್ದ ಪ್ರಯೋಗ ಮಾಡಿದರು ಯಾವ ಅರ್ಥ ಅನ್ನೋದರಲ್ಲಿ ಸಂಶಯ ಬಂದ್ಬಿಡುತ್ತೆ. ಆದ್ದರಿಂದ ಪ್ರಸಿದ್ಧಾರ್ಥ ತಗೊಂಬಿಡೋಣ. ಒಂದು ವೇಳೆ ಬ್ರಹ್ಮಕ್ಕೂ ಆಕಾಶ ಶಬ್ದದ ಪ್ರಯೋಗವಿದೆ ಅಂದರೆ ಗೌಣ ಅರ್ಥದಲ್ಲಿ, ಗೌಣ ಅರ್ಥ ಅಂದ್ರೆ ಸೆಕೆಂಡ್ರಿ ಅಂತ ಎರಡನೇ ಅರ್ಥದಲ್ಲಿ ಬೇಕಾದ್ರೆ ಮಾಡ್ಬೋದು. ಆದರೆ ಪ್ರಸಿದ್ಧಾರ್ಥ ಮಾತ್ರ ಎಲ್ಲಿದೆ, ಭೂತಾಕಾಶದಲ್ಲಿಯೇ ಇದೆ ಅಂತ ಪೂರ್ವ ಪಕ್ಷಿ ವಾದ ಮಾಡ್ತಾ ಇದ್ದಾನೆ. ಅನಂತರ ಇದೆ ವಿಭುತ್ವಾದಿರಿಹಿ ಬಹುಭಿರ್ಧರ್ಮೈ ಸದೃಶಂ ಆಕಾಶೇನ ಬ್ರಹ್ಮಭವತಿ ನಚ ಮುಖ್ಯ ಸಂಭವೇ ಗೌಣೋರ್ಥೋ ಗ್ರಹಣಂ ಅರ್ಹತಿ ಸಂಭವತಿ ತೈಹ ಮುಖ್ಯಸ್ಯೈವ ಆಕಾಶಸ್ಯ ಗ್ರಹಣಂ. ಅದನ್ನೇ ಮುಂದುವರಿಸಿ ತಾನು ಪೂರ್ವ ಪಕ್ಷ ಹೇಳ್ತಾ ಇದ್ದಾರೆ. ನಿಜ ಬಹುಭಿರ್ಧರ್ಮೈ ವಿಭುತ್ವಾದಿಹಿಂದ ಈಗ ಭೂತಾಕಾಶವನ್ನೇ ಆಕಾಶ ಅಂತ ತಗೊಳ್ಳೋದಕ್ಕೆ ಎಷ್ಟು ಅನುಕೂಲವಾಗಿದೆ ಅಂದರೆ, ಬ್ರಹ್ಮದಲ್ಲಿ ಏನೇನು ಧರ್ಮಗಳಿದೆಯೋ ಅದೆಲ್ಲ ಆಕಾಶದಲ್ಲಿದೆ ಅಂತ ಒಂದಕ್ಕೊಂದಕ್ಕೆ ಹೋಲಿಕೆ ಕೊಡ್ತಾನೆ. ಏನು ಧರ್ಮ? ವಿಭುತ್ವಾದಿಹಿ ಅಂತ. ವಿಭು ಅಂದ್ರೆ ವ್ಯಾಪಕ ಅಂತ ಅರ್ಥ. ಬ್ರಹ್ಮ ಸರ್ವವ್ಯಾಪಕ, ಎಲ್ಲ ಜಾಗದಲ್ಲೂ ಇದೆ, ಎಲ್ಲ ವಸ್ತುಗಳಲ್ಲೂ ಇದೆ ಅಂತ ಗೊತ್ತೇ. ಆ ಅರ್ಥದಲ್ಲಿಯೇ ಆಕಾಶವನ್ನು ನಾವು ತಗೋಬಹುದು. ಹೇಗೆ? ಆಕಾಶವು ಬ್ರಹ್ಮದಂತೆ ಎಲ್ಲೆಲ್ಲಿಯೂ ವ್ಯಾಪಕವಾಗಿದೆ. ಅಷ್ಟೇ ಅಲ್ಲ, ಬ್ರಹ್ಮ ಸರ್ವವ್ಯಾಪಕವಾಗಿದೆ ಎನ್ನುಕ್ಕೆ ಆಕಾಶನೇ ದೃಷ್ಟಾಂತ ಕೊಡ್ತಾರೆ. ಆಕಾಶವತ್ ಸರ್ವಗತಶ್ಚ ನಿತ್ಯ ಅನ್ನೋ ಮಾತಿನಲ್ಲಿ ಆಕಾಶದಂತೆ ಪರಬ್ರಹ್ಮನು ಸರ್ವಗತವಾಗಿದೆ ಅಂತಲೇ ದೃಷ್ಟಾಂತ ಕೊಡ್ತಾರೆ. ಅದಕ್ಕೆ ಅವನು ಪೂರ್ವಪಕ್ಷ ಹೇಳ್ತಾನೆ, ಇಂಥ ಅನೇಕ ಧರ್ಮಗಳಿಂದ ಈ ಆಕಾಶ ಅಂತಕ್ಕದ್ದು ಭೂತಾಕಾಶವು ಬ್ರಹ್ಮಕ್ಕೆ ಸಮಾನವಾಗಿದೆ. ನಚ ಮುಖ್ಯ ಸಂಭವೇ ಗೌಣೋರ್ಥೋ ಗ್ರಹಣಂ ಅರ್ಹತೆಯಿಂದ. ಅಲ್ಲ, ಅವನೇನು ಮಾಡ್ದ, ಆಕಾಶ ಶಬ್ದ ಬ್ರಹ್ಮದಲ್ಲಿ ಗೌಣಾರ್ಥ, ಮುಖ್ಯಾಕಾಶದಲ್ಲಿ ಪ್ರಧಾನವಾದ ಆಕಾಶದಲ್ಲಿ ಮುಖ್ಯ ಅರ್ಥ, ಹೀಗೆ ಗೌಣ ಮುಖ್ಯ ಅಂತಕ್ಕಂಥ ಒಂದು ಸಂದರ್ಭ ಬಂದರೆ ಇಷ್ಟೇ ಅರ್ಥ. ಮುಖ್ಯ ಅಂದ್ರೆ ಏನು? ಪ್ರಧಾನ ಅರ್ಥ. ಗೌಣ ಅಂದ್ರೆ ಏನು? ಸೆಕೆಂಡ್ರಿ ಮೀನಿಂಗ್ ಅಂತ ಅರ್ಥ. ಈಗ ಎರಡು ಅರ್ಥಗಳನ್ನ ಒಂದೇ ಶಬ್ದಕ್ಕೆ ನಾವು ಹೇಳುವಂತಹ ಸಂದರ್ಭ ಬಂದಾಗ ನಿಜವಾಗಿ ಏನು ತಗೋಬೇಕು? ಮುಖ್ಯ ಅರ್ಥ ತಗೋಬೇಕು ಹೊರತು ಗೌಣಾರ್ಥ ತಗೋಬಾರ್ದು. ಗೌಣಾರ್ಥ ಯಾಕೆ ತಗೋಬಾರ್ದು? ಗೌಣಾರ್ಥ ಮುಖ್ಯಾರ್ಥ ಹೊಂದದೇ ಇದ್ದಾಗ ತಗೋಬೇಕಷ್ಟೆ. ನ್ಯಾಯ ಇರುವುದೇ ಹಾಗೆ, ಮುಖ್ಯಾರ್ಥ ಯಾವಾಗ ಹೊಂದೋದಿಲ್ಲವೋ ಆವಾಗ ಗೌಣಾರ್ಥ ತಗೋಬೇಕು. ಈಗ ಗಂಗಾಯಾಮ್ ಘೋಷ ಅಂತಂತ, ಗಂಗಾ ನದಿ ಒಳಗೆ ಹಳ್ಳಿ ಇದೆ ಅಂದ. ಗಂಗೆ ಒಳಗೆ ಹಳ್ಳಿ ಇದೆ ಅಂದರೆ ಹಳ್ಳಿ ಎಲ್ಲರೂ ಗಂಗೆನೇ ಒಳಗಿರೋಕೆ ಸಾಧ್ಯವೋ ಅಂತ ನಿಮ್ಗೆ ಅನುಮಾನ ಬರುತ್ತೆ. ಹಾಗೇನು ಹೇಳ್ತಾನೆ ಅವನು, ಅದು ಮುಖ್ಯಾರ್ಥ ಅಲ್ಲ. ಗಂಗೆಯಲ್ಲಿ ಅಂದರೆ ಗಂಗಾ ತೀರೇ ಘೋಷ ಅಂತ ಗೌಣಾರ್ಥ ತಗೋಬೇಕು. ಗಂಗಾ ನದಿ ದಡದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ನೋಡಿದ್ರ ಪ್ರಯೋಗ, ಅವನು ಹೇಳುವಾಗ ಏನಂದ, ಗಂಗಾಯಾಮ್ ಘೋಷ ಅಂದ್ಬಿಟ್ಟ, ಗಂಗೆಯೊಳಗೆ ಹಳ್ಳಿ ಅಂದ್ಬಿಟ್ಟ. ಅವನು ಯಾಕೆ ತಗೊಳ್ಳಿಲ್ಲ ಮುಖ್ಯಾರ್ಥನ? ಗಂಗೆಯೊಳಗೆ ಅಂದ್ರೆ ಗಂಗಾ ನದಿಯಲ್ಲೇ ಇದೆ ಅಂತ ಯಾಕೆ ಅರ್ಥ ಮಾಡಲ್ಲ ಅಂದ್ರೆ, ಎಲ್ಲರೂ ಆ ನೀರಿನೊಳಗೆ ಹಳ್ಳಿ ಇರೋಕ್ ಸಾಧ್ಯವೋ? ಹೊಂದಲ್ಲ, ಮುಖ್ಯಾರ್ಥ ಹೊಂದಲ್ಲ. ಅಲ್ಲಿ ಮುಖ್ಯಾರ್ಥ ಒಂದೇ ಇದ್ದಿದ್ದರಿಂದ ಏನು ಮಾಡಬೇಕು? ಸೆಕೆಂಡ್ರಿ ಮೀನಿಂಗ್ ಎರಡನೇ ತಗೋಬೇಕು. ಗಂಗೆಯಲ್ಲಿ ಅಂದರೆ ಅಂದರೆ ಅಂತ ಹೇಳಲೇಬೇಕು. ಗಂಗಾ ನದಿ ತೀರದಲ್ಲಿ ಅಂತ ಅರ್ಥ. ಪ್ರಯೋಗ ಮಾಡುವಾಗ ಗಂಗಾಯಾಮ್ ಘೋಷ ಅನ್ನೋ ವಾಕ್ಯ ತಪ್ಪಲ್ಲ. ನೀವಲ್ಲಿ ಗೌಣಾರ್ಥ ತಗೋಬೇಕೇ ಮುಖ್ಯಾರ್ಥ ತಗೋಬೇಕೇ ಅನ್ನೋದು ಸಂದರ್ಭ ಅನುಸರಿಸಿ ತೀರ್ಮಾನ ಮಾಡಬೇಕು. ಹಾಗೆ ಇಲ್ಲಿಯೂ ಕೂಡ ಮುಖ್ಯಾರ್ಥ ತಗೋಬೇಕೇ ಗೌಣಾರ್ಥ ತಗೋಬೇಕೇ ಅಂದಾಗ ಬ್ರಹ್ಮದಲ್ಲಿ ಆಕಾಶ ಶಬ್ದಕ್ಕೆ ಮುಖ್ಯಾರ್ಥ ಬರೋದಿಲ್ಲ. ಆಕಾಶ ಅನ್ನೋದು ಭೂತಾಕಾಶದಲ್ಲಿಯೇ ಪ್ರಧಾನವಾದ ಮುಖ್ಯಾರ್ಥಲ್ಲಿದೆ. ಆದ್ದರಿಂದ ನಾವು ಮುಖ್ಯಾರ್ಥ ಹೊಂತಾ ಇರುವಾಗ ಗೌಣಾರ್ಥ ಯಾಕೆ ತಗೋಬೇಕೋ, ಬ್ರಹ್ಮ ಅಂತ ಯಾಕೆ ತಗೋಬೇಕೋ ಅಂತ ಕೇಳ್ತಾನೆ ಪೂರ್ವಪಕ್ಷಿ. ನೋಡಿ, ಸ್ವಾರಸ್ಯವಾಗಿ ಆರ್ಗ್ಯುಮೆಂಟ್ ಮಾಡ್ತಾನೆ. ಆಯ್ತಾ? ಆಗ ನಾನು ಈಗ ಅದರ ಮಧ್ಯೆ ಏಕದೇಶಿ ಅಂತ ಈಗ ಮಾತಾಡ್ತಾ ಇರೋನು ಪೂರ್ವಪಕ್ಷೆ, ಅವನ ಮಧ್ಯೆ ಇನ್ನೊಬ್ಬ ಕ್ರಾಸ್ ಕ್ವಶನ್ ಮಾಡ್ತಾನೆ. ಏನಂತ, ನಾನು ಭೂತಾಕಾಶ ಪರಿಗ್ರಹೇ ವಾಕ್ಯಶೇಷೋ ನೋಪಪದ್ಯತೆ ಸರ್ವಾಣಿ ಹವ ಇಮಾನಿ ಭೂತಾನ್ಯಾಕಾಶಾದೇವ ಸಮತ್ಪದ್ಯಂತೆ ಇತ್ಯಾದಿ ಎಂದ. ಅವನ ಕ್ರಾಸ್ ಕ್ವಶನ್ ಮಾಡೋದೇನು ಕೇಳ್ತಾನೆ, ಹೇಳ್ರಿ, ಭೂತಾಕಾಶ ಅಂತ ನೀವು ಈ ವಾಕ್ಯದಲ್ಲಿ
ಆ ಪ್ರಧಾನ ಬ್ರಹ್ಮವನ್ನು ಬಿಟ್ಟು ಆಕಾಶ ತಗೊಂಡ್ಬಿಟ್ರೆ ಹೊಂದೋದಿಲ್ವಲ್ಲ ಅಂದ. ಮುಂದಿನ ವಾಕ್ಯ ಹೊಂದಲ್ವಲ್ಲ ಅಂತ. ಯಾಕೆ? ಸರ್ವಾಣಿ ಹವಾಯಮಾನಿ ಭೂತಾನಿ ಇನ್ನು ಮುಂದಿನ ವಾಕ್ಯವನ್ನು ನೋಡಿ. ಬರೀ ಆಕಾಶದಿಂದ ಹುಟ್ಟುತ್ತದೆ ಅಂತ ಅಷ್ಟೇ ತಗೋಬೇಡಿ. ಎಲ್ಲ ಭೂತಗಳು ಆಕಾಶದಿಂದ ಹುಟ್ಟುತ್ತವೆ, ಆಕಾಶದಲ್ಲಿಯೇ ಒಂದಾಗುತ್ತವೆ ಅಂತ ಮುಂದೆ ವಾಕ್ಯ ಇರೋಣದರಿಂದ ಭೂತಾಕಾಶವನ್ನು ಹೇಗೆ ತಗೊಳಕ್ಕಾಗುತ್ತೆ? ಎಲ್ಲವೂ ಹುಟ್ಟೋದು, ಎಲ್ಲವೂ ಲಯವಾಗುವುದು ಎಂಬ ಮಾತು ಭೂತಾಕಾಶಕ್ಕಿಂತಲೂ ಬ್ರಹ್ಮಕ್ಕೆ ಹೊಂದುತ್ತಲ್ರೇ. ಕಾರಣ ಏನು? ದೇವಾಸುರ ಮನುಷ್ಯ ಮತ್ತೊಂದು ಸಮಸ್ತ ಪ್ರಕೃತಿಯು ಬ್ರಹ್ಮದಿಂದಲೇ ಹುಟ್ಟಬೇಕು. ಅಂದಮೇಲೆ ಇನ್ನೂ ಒಂದು ಮಾತು, ಆಕಾಶ ಅಂತ ನೀವು ಹೇಳ್ತಿರಲ್ಲ, ಆಕಾಶ ಕೂಡ ಬ್ರಹ್ಮದಿಂದಲೇ ಹುಟ್ಟಲ್ವಾ? ಆತ್ಮನ ಆಕಾಶ ಸಂಭೂತ, ಆತ್ಮನಿಂದಲೇ ಹುಟ್ಟಿದೆ ಅಂತಿದೆಯಲ್ಲ. ಆದ್ದರಿಂದ ಏನು ಕಷ್ಟ ನಿಮಗೆ ಆಕಾಶ ಶಬ್ದಕ್ಕೆ? ಯಾಕೆ ತಗೋಬಾರದು ಭೂತಾಕಾಶ ಅಲ್ಲ ಬಿಟ್ಟು ಬ್ರಹ್ಮ ಅಂತ ಯಾಕೆ ತಗೋಬಾರದು ಅಂತ ಮಧ್ಯೆ ಒಬ್ಬ ಕ್ವಶನ್ ಮಾಡ್ದ. ಅದಕ್ಕೆ ಅವನು ಪೂರ್ವಪಕ್ಷ ಹೇಳ್ತಾನೆ, ನೈಷ ದೋಷ ಅಂತ. ಅದೇನು ಪರವಾಗಿಲ್ಲ, ಯಾಕೆ? ಭೂತ ಆಕಾಶಸ್ಯಾಪಿ ವಾಯುವಾದಿ ಕ್ರಮೇಣ ಕಾರಣತ್ವೋಪಪತ್ತೇ ವಿಜ್ಞಾಯತೆ ಹಿ ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತ ಇತ್ಯಾದಿ. ಅದಕ್ಕೆ ಪೂರ್ವಪಕ್ಷ ಹೇಳ್ತಾನೆ, ಪರವಾಗಿಲ್ಲ, ಬ್ರಹ್ಮವನ್ನೇ ತಗೋಬೇಕು ಅಂತೇನು ಕಡ್ಡಾಯ ಮಾಡೋ ಹಾಗಿಲ್ಲ. ನೀವು ಆಕಾಶದಿಂದಲೂ ಕೂಡ ಎಲ್ಲ ಒಂದಾನೊಂದು ಭೂತಗಳು ಹುಟ್ಟುತ್ತವೆ ಅಂತ ಇದೆಯಲ್ಲ ಶಾಸ್ತ್ರದಲ್ಲಿ ನೋಡಿ. ಆ ಪೂರ್ವಪಕ್ಷಿ ಅಭಿಪ್ರಾಯ ಏನು ಅಂದರೆ, ಎಲ್ಲವೂ ಆಕಾಶದಿಂದ ಹುಟ್ಟುತ್ತವೆ ಅಂತಕ್ಕ ಮಾತು ಭೂತಾಕಾಶಕ್ಕೆ ಹೊಂದಲ್ಲ ಅಂತಾನು ಯಾರೋ ಮಧ್ಯ ಏಕದೇಶಿ. ಆದ್ದರಿಂದ ಬ್ರಹ್ಮ ತಗೋಬೇಕು ಅಂದ. ಅದಕ್ಕೆ ಪೂರ್ವಪಕ್ಷಿ ಏನಂದ, ಹಾಗೇನಿಲ್ಲ, ಬ್ರಹ್ಮದಿಂದ ಎಲ್ಲವೂ ಹುಟ್ಟುತ್ತೆ ಅಂತ ಹೇಳುವಂತೆಯೇ ಆಕಾಶದಿಂದಲೇ ಎಲ್ಲವೂ ಹುಟ್ಟುತ್ತೆ ಅಂತ ಇದೆಯಲ್ಲ. ಇದು ಪೂರ್ವಪಕ್ಷ ಹೇಳೋ ಮಾತು. ಏನಂತ? ಆಕಾಶಾದ್ ವಾಯು ವಾಯೋರ್ ಅಗ್ನಿ ಉಪನಿಷತ್ನೆಲ್ಲ ಇದೆಯಲ್ಲ. ಆಕಾಶದಿಂದ ವಾಯು ಹುಟ್ಟು, ಅಗ್ನಿ ಹುಟ್ಟು, ಅಪ್ಪು ಹುಟ್ಟು ಅಂತೆಲ್ಲ ಇದೆಯಲ್ಲ. ಇನ್ನೇನು ಮತ್ತೆ ಆಕಾಶ ಶಬ್ದಕ್ಕೆ ಪ್ರಧಾನವಾದಂಥ ಅರ್ಥ ತಗೊಂಡು ಏನು ವ್ಯತ್ಯಾಸ ಆಗುತ್ತೆ ಅಂತಾನೆ ಪೂರ್ವಪಕ್ಷ. ಆದ್ದರಿಂದ ಏನಾಯಿತು, ಈ ರೀತಿಯಾಗಿ ಜಾಯಸ್ವ ಜಾಯಸ್ವ ಪರಾಯಣತ್ವೇತು ಭೂತಾಂತರಾಪೇಕ್ಷೆಯ ಉಪಪದ್ಯೇತೆ ಭೂತಾಕಾಶಸ್ಯಾಪಿ ತಸ್ಮಾದ ಆಕಾಶಬ್ದೇನ ಭೂತಾಕಾಶಸ್ಯ ಗ್ರಹಣಂ. ಆವಾಗ ಆ ಏಕದೇಶಿ ಹೇಳ್ತಾನೆ, ಜಾಯಾನ್ ಪರಾಯಣ ಅಂತಕ್ಕ ಶಬ್ದಗಳು ಇದೆ ಕಣಯ, ಸ್ವಲ್ಪ ಯೋಚನೆ ಮಾಡು ಅಂತಾನೆ ಪೂರ್ವಪಕ್ಷಿಯನ್ನು ಕುರಿತು. ಅಂದರೆ ಆಕಾಶವೇ ಜಾಯಾನ್, ಆಕಾಶವೇ ಪರಾಯಣ ಅಂತ ಶ್ರುತಿಯಲ್ಲಿದೆ. ಜಾಯಾನ್ ಅಂದ್ರೇನು? ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಮಾತಿದೆ. ಪರಾಯಣಂ ಅಂದ್ರೇನು? ಪರಂ ಅಯನಂ, ಎಲ್ಲಕ್ಕಿಂತ ನಿಗಲಾದ ಸ್ಥಾನ ಅಂತಿದೆ. ಇಂಥ ಮಾತುಗಳು ಭೂತಾಕಾಶಕ್ಕೆ ಹೇಗೆ ಹೊಂದುತ್ತೆ ಅಂತ ಕೇಳ್ತಾನೆ ಪುನಃ ಅವನು ಏಕದೇಶಿ. ಅದಕ್ಕೆ ಇವನು ಹೇಳ್ತಾನೆ, ನಿಜ ಪೂರ್ತಿ ಹೊಂದದೇ ಹೋದ್ರೂ ಆಕಾಶಕ್ಕಿಂತ ಕೆಳಗಿನ ಭೂತಗಳನ್ನು ನಾವು ವಿವಕ್ಷೆ ಮಾಡಿದಾಗ, ಈಗ ಆಕಾಶ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಮಾತಿಗೇನರ್ಥ? ಭೂಮಿಗಿಂತ ದೊಡ್ಡದು, ನೀರಿಗಿಂತ ದೊಡ್ಡದು ಅಂತ ಅರ್ಥ ಮಾಡಿದ್ರಾಯ್ತು. ಎಲ್ಲಕ್ಕಿಂತ ದೊಡ್ಡದು ಅಂದ್ರೆ ನಿಜ, ಆಕಾಶಕ್ಕಿಂತ ಯಾವ್ಯಾವುದು ಕಡಿಮೆ ಇದೆಯೋ ಅವಳೆಲ್ಲಕ್ಕಿಂತ ದೊಡ್ಡದಾಗಲಾರ್ದೆ ಆಗಬಹುದು, ಹೀಗೆ ಅರ್ಥ ಮಾಡಿಬಿಟ್ರಾಯ್ತು ಅಂತ ಪೂರ್ವ ಪಕ್ಷಿ ಅದನ್ನು ಸಮಾಧಾನ ಮಾಡಿದ್ರು. ಇಲ್ಲಿ ಏನಾಯಿತು, ಆಕಾಶ ಶಬ್ದಕ್ಕೆ ಭೂತಾಕಾಶ ಅನ್ನೋ ಅರ್ಥವನ್ನು ಗ್ರಹಣ ಮಾಡಬೇಕು ಅಂತ ಪೂರ್ವ ಪಕ್ಷಿ ಆ ಒಂದಾನೊಂದು ಇದನ್ನು ಇಡ್ತಾನೆ, ವಾದವನ್ನು ಇಟ್ಟಿದ್ದಾನೆ. ಈಗ ಸಿದ್ಧ ಅಂತ ಹೇಳ್ತಾರೆ. ಏನಂತ? ಆಕಾಶಸ್ತಲ್ಲಿಂಗಾತ್ ಅಂತಿದೆಯಲ್ಲ, ತಲ್ಲಿಂಗಾತ್ ಅನ್ನೋದೇನೆ ಸಿದ್ಧಾಂತ. ಈ ಬಾದರಾಯಣರು ಬರೆದಿರತಕ್ಕ ಸೂತ್ರ ಅದು, ಅದನ್ನು ಅರ್ಥ ಮಾಡ್ತಾರೆ. ಏವಂ ಪ್ರಾಪ್ತೇ ಬ್ರೂಮಃ. ಓಹೋ, ನೋಡಿದ್ರ ಎಷ್ಟರ ಮಟ್ಟಿಗೆ ಒಂದು ಶಬ್ದಕ್ಕೆ ಅರ್ಥ ಮಾಡುವಾಗ ಇದೋ ಅದೋ ಅಂತ ಸಂಶಯ ಬರೋದು, ಯಾವುದು ಸರಿಯಾದ ಅರ್ಥವಲ್ಲವೋ ಅದನ್ನು ಪ್ರತಿಪಾದನೆ ಮಾಡೋದು, ಇವೆಲ್ಲ ಸಂಭವಿಸಿಬಿಡುತ್ತೆ. ಇಂಥ ಸಂಶಯಗಳನ್ನು ಕಳೆದು ಪೂರ್ವಪಕ್ಷೀಯ ಮಾತುಗಳಿಗೆ ಉತ್ತರ ಕೊಟ್ಟು ನಿಜವಾದ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು. ಆದ್ದರಿಂದಲೇ ನ್ಯಾಯಗಳನ್ನು ಉಪಯೋಗಿಸಿ ಆಕಾಶ ಶಬ್ದಕ್ಕೆ ಇಂಥ ಜಾಗದಲ್ಲಿ ಇಂಥದೇ ಅರ್ಥ ಅಂತ ನಿರ್ಧಾರ ಮಾಡಬೇಕು. ಅದಕ್ಕೋಸ್ಕರ ಈಗ ಸಿದ್ಧಾಂತವನ್ನು ಹೇಳ್ತೇವೆ. ಸೂತ್ರಕಾರರೇನಂದ್ರು, ಆಕಾಶ ತಲ್ಲಿಂಗಾತ್. ಆಕಾಶ ಅಂದರೆ ಈ ವಾಕ್ಯದಲ್ಲಿ ಆಕಾಶ ಎಂಬ ಶಬ್ದವು ಬ್ರಹ್ಮವನ್ನೇ ಹೇಳುತ್ತದೆ, ಬ್ರಹ್ಮಕ್ಕೆ ಅದು ವಾಚಕವಾಗಿದೆ. ಕುತಃ? ಏಕೆ? ತಲ್ಲಿಂಗಾತ್ ಅಂತ ಅದು ಬ್ರಹ್ಮವನ್ನು ಹೇಳುತ್ತದೆ ಎಂಬುದಕ್ಕೆ ತಕ್ಕ
ಗುರುತುಗಳಿವೆ. ಲಿಂಗ ಅಂದ್ರೆ ಗುರುತು ಅಂತ ಅರ್ಥ. ಆದ್ದರಿಂದ ಇಲ್ಲಿ ಆಕಾಶ ಶಬ್ದಕ್ಕೆ ಎರಡರ್ಥ ಇದ್ರು. ಆ ಬ್ರಹ್ಮಲಿಂಗಗಳನ್ನು, ಸ್ಪಷ್ಟ ಬ್ರಹ್ಮಲಿಂಗಗಳನ್ನು ತೆಗೆದುಕೊಂಡರೆ ಲಿಂಗ ಅಂದ್ರೆ ಏನು? ಗುರುತು. ಬ್ರಹ್ಮವನ್ನೇ ಹೇಳುತ್ತೇನೆ, ಇಂಥಿಂಥ ಒಂದಾನೊಂದು ಗುರುತಿದೆ ಅಂತ ತೋರಿಸ್ತಾರೆ. ಆ ಗುರುತಿನಿಂದ ಇಲ್ಲಿ ಭೂತಾಕಾಶವನ್ನು ಬಿಟ್ಟು ಪರಬ್ರಹ್ಮವನ್ನೇ ಆಕಾಶ ಶಬ್ದದಿಂದ ತಗೋಬೇಕು. ಅದು ಸಿದ್ಧಾಂತ ನೋಡಿ. ಈಗ ಅದನ್ನು ಹೇಳ್ತಾರೆ, ಏವಂ ಪ್ರಾಪ್ತೆ ಬ್ರಹ್ಮ. ಇದೇ ಒಂದಾನೊಂದು ಪದ್ಧತಿ ಇಡೀ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಸಂಶಯ ಮಾಡೋದು, ಪೂರ್ವಪಕ್ಷ ಮಾಡೋದು, ಸಿದ್ಧಾಂತ ಮಾಡೋದು, ಹೋಗ್ತಾ ಇಷ್ಟರ ಮಟ್ಟಿಗೆ ಆ ಬ್ರಹ್ಮವಾದವನ್ನು ದೃಢಗೊಳಿಸಿ ಹೇಳಬೇಕಾದರೆ ಅದಕ್ಕೆ ಎಷ್ಟೊಂದು ತಿಳುವಳಿಕೆ ಬೇಕು ಅನ್ನೋದು ನೋಡಿ. ಯಾವ ಕಾರಣದಿಂದಲೋ ಯಾರೊಬ್ಬರು ಬ್ರಹ್ಮವನ್ನು ಹೇಳತಕ್ಕ ಜಾಗದಲ್ಲಿ ಬ್ರಹ್ಮವಲ್ಲದ್ದನ್ನು ತಾತ್ಪರ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇದೇ ವಾದ. ವಾದ ವಿವಾದ ಆಮೇಲೆ ಸಿದ್ಧಾಂತ. ಈಗ ಸಿದ್ಧಾಂತ ಹೇಳ್ತಾನೆ, ಆಕಾಶಸ್ಥಲ್ಲಿಂಗಾತ್ ಅಂತ ನೋಡಿ ಬಾದರಾಯಣರು ಸೂತ್ರ ಬರೆದಿದ್ದಾರೆ. ಸ್ಥಲ್ಲಿಂಗಾತ್ ಅಂತಕ್ಕಂಥದ್ದನ್ನು ವ್ಯಾಖ್ಯಾನ ಮಾಡೋಣ. ಆಕಾಶ ಶಬ್ದೇನ ಬ್ರಹ್ಮಣೋ ಗ್ರಹಣಂ ಯುಕ್ತಂ ಕುತಃ ತಲ್ಲಿಂಗಾತ್ ಅಂದ. ಆಕಾಶ ಅನ್ನೋ ಶಬ್ದದಿಂದ ಈ ಉಪನಿಷತ್ ವಾಕ್ಯದಲ್ಲಿರುವ ಮಾತಿಗೆ ಬ್ರಹ್ಮ ಎಂಬುದಾಗಿಯೇ ಅರ್ಥ ಮಾಡಬೇಕು. ಏಕೆ ಕುತಃ ಅಂದರೆ ಏಕೆ ತಲ್ಲಿಂಗಾತ್ ಅಂತ. ಆ ಬ್ರಹ್ಮವನ್ನೇ ಅರ್ಥ ಮಾಡಬೇಕು ಎಂಬುದಕ್ಕೆ ತಕ್ಕಂಥ ಗುರುತುಗಳಿವೆ, ಕಾರಣಗಳಿವೆ ಅಂತ ಹೇಳ್ತಾನೆ. ಏನೇನು ಲಿಂಗಗಳು ಅದನ್ನ ಈಗ ಶಂಕರಾಚಾರ್ಯರು ವಿವರಿಸ್ತಾರೆ. ಪರಸ್ಯ ಹಿ ಬ್ರಹ್ಮಣ ಇದಂ ಲಕ್ಷಣಂ ಇದಂ ಲಿಂಗಂ ಸರ್ವಾಣಿ ಹವ ಇಮಾನಿ ಭೂತಾನ್ಯಾಕಾಶಾದೇವ ಸಮತ್ಪದ್ಯಂತೆ ಇದೆ ಅಲ್ವೇನ್ರಿ? ಬ್ರಹ್ಮವನ್ನೇ ಹೇಳಿದೆ ಅನ್ನುವುದಕ್ಕೆ ಇದಂ ಲಿಂಗಂ, ಇದೇ ಒಂದಾನೊಂದು ಮುಖ್ಯವಾದ ಗುರುತು. ಯಾವುದು? ಆ ವಾಕ್ಯದಲ್ಲಿ ಆಕಾಶ ಇತಿ ಹೋವಾಚ ಅಂದರೆ ಆಕಾಶವೇ ಈ ಜಗತ್ತಿಗೆ ಆಧಾರ ಅಂತ ಯಾವನು ಹೇಳಿದ್ನೋ ಅವನು ತನ್ನ ಮಾತನ್ನು ಮುಂದುವರಿಸಿ ಏನಂದ? ಸರ್ವಾಣಿ ಹವ ಇಮಾನಿ ಭೂತಾನಿ. ಅಯ್ಯ ಕೇಳು, ಜಗತ್ತಿನಲ್ಲಿರತಕ್ಕ ಎಲ್ಲ ಪ್ರಾಣಿಗಳು ಕೂಡ ಆಕಾಶದಿಂದಲೇ, ಆಕಾಶಾದೇವ ಸಮುತ್ಪದ್ಯಂತೆ. ಆಕಾಶದಿಂದ ಅನ್ನಲಿಲ್ಲ, ಆಕಾಶದಿಂದಲೇ ಅಂತ ಏವಕಾರ ಏನು ಮಾಡಿತು? ಅವಧಾರಣೆ ಮಾಡಿತು. ಆಕಾಶದಿಂದಲೇ ಹುಟ್ಟುತ್ತವೆ, ಆಕಾಶದಲ್ಲಿಯೇ ಹೋಗಿ ಸೇರುತ್ತವೆ ಅಂತ ಸಮಸ್ತ ಪ್ರಾಣಿಗಳ ಉತ್ಪತ್ತಿಯನ್ನು ಲಯವನ್ನು ಆಕಾಶದಿಂದಲೇ ಉಂಟಾಗುತ್ತದೆ ಅಂತ ಹೇಳಿದಾಗ ಆ ಆಕಾಶವು ಭೂತಾಕಾಶವಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆಕಾಶದಿಂದ ಸಾಮಾನ್ಯವಾದಂತಹ ಪ್ರಾಣಿ ಹುಟ್ಟಬಹುದು. ಹಾಗಾದ್ರೆ ಪ್ರಶ್ನೆ ಹುಟ್ಟುತ್ತೆ ಏನಂತ? ಆಕಾಶದಿಂದ ಹುಟ್ಟುತ್ತೆ ಅಂತ ನೀವಂದಲ್ಲ, ಆಕಾಶ ಯಾತ್ರೆಯಿಂದ ಹುಟ್ಟುತ್ತೆ ಅಂತ ಕೇಳಬಹುದಲ್ವಾ? ಹಾಗೇನು ಮಾಡಬೇಕು? ಏನು ಉತ್ತರ ಕೊಡ್ತೀರಾ ನೀವು? ಅಂದರೆ ಬ್ರಹ್ಮದಿಂದ ಅಂತ ಹೇಳಬೇಕು. ಅಲ್ಲೂ ಯಾರು ಪ್ರಶ್ನೆ ಮಾಡಬಹುದು ಏನಂತ? ಎಲ್ಲವೂ ಬ್ರಹ್ಮದಿಂದ ಹುಟ್ಟುತ್ತೆ ಅಂದರೆ ಹಾಗೆ ಬ್ರಹ್ಮಯಾತ್ರೆಯಿಂದ ಹುಟ್ಟುತ್ತೆ ಅಂತ ಕೇಳಬಹುದಲ್ಲ ಅಂತ ಕೇಳಿ ಉತ್ತರ ಹೇಳ್ತೀವಿ ನಾವು. ಏನು ಉತ್ತರ? ಬ್ರಹ್ಮಕ್ಕೆ ಹುಟ್ಟಿಲ್ಲ, ನ ಜಾಯತೆ ಮ್ರಿಯತೆ ವಾ ಕದಾಚಿತ. ಆದರೆ ಭೂತಾಕಾಶಕ್ಕೆ ಹಾಗೆ ಹೇಳೋಕೆ ಬರೋದಿಲ್ಲ, ಯಾಕೆ? ಅದು ಹುಟ್ಟಿಬಿಟ್ಟಿದೆ. ಆಕಾಶದಿಂದ ಎಲ್ಲ ಭೂತಗಳು ಅಂದರೆ ಪ್ರಾಣಿಗಳು ಹುಟ್ಟಿವೆ ಎನ್ನುವ ಮಾತಿಗೆ ಯಾವನಾದರೂ ತಿರುಗಿಸಿ ಆಕಾಶದಿಂದ ಹುಟ್ಟಿದೆ ಅಂತ ಒಪ್ಪೋಣ, ಆಕಾಶ ಯಾತ್ರೆಯಿಂದ ಹುಟ್ಟಿದೆ ಅಂತ ಕೇಳಿಬಿಟ್ರೆ ಏನು ಮಾಡ್ತೀರಾ? ಉತ್ತರ ಹೇಳಲೇಬೇಕಲ್ಲ. ಆಗ ಅವನೇನು ಹೇಳಬೇಕು? ಆಕಾಶಕ್ಕಿಂತ ಮಿಗಿಲಾದ ಇನ್ನೊಂದು ಕಾರಣವನ್ನು ಹೇಳಬೇಕಾಗುತ್ತದೆ. ಅದು ಯಾವುದು? ಅದು ಬ್ರಹ್ಮ. ಅದನ್ನೇ ನಾವು ಹೇಳ್ತಾ ಇರೋದು. ಈಗ ನೋಡಿದ್ರ ಭೂತಾಕಾಶ ಅಂತ ಅರ್ಥ ಮಾಡಿದ್ರೆ ಏನು ತೊಂದರೆ ಬರುತ್ತೆ ಅಂದರೆ, ಆ ಭೂತಾಕಾಶ ಯಾರಿಂದ ಹುಟ್ಟಿತು ಅನ್ನೋ ಪ್ರಶ್ನೆ ಬಂದಿರುತ್ತೆ. ಇಲ್ಲಿ ಹಾಗೆ ಬರೋಲ್ಲ. ಯಾಕೆ? ಬ್ರಹ್ಮದಿಂದ ಅಂದ್ಬಿಟ್ರೆ ಬ್ರಹ್ಮ ಅನ್ನೋದು ಹುಟ್ಟಿಲ್ಲ. ಒಂದು ವೇಳೆ ಯಾರು ಕೇಳಬಹುದು ಏನಂತ, ಅದೇನು ಬ್ರಹ್ಮೇ ದೊಡ್ಡದು ಯಾಕೆ ಆಗಬೇಕು? ಎಲ್ಲ ಪದಾರ್ಥಗಳು ಹುಟ್ಟಿದ್ಮೇಲೆ ಬ್ರಹ್ಮವು ಹುಟ್ಟಲೆ? ಬ್ರಹ್ಮಕ್ಕೂ ಕೂಡ ಒಂದು ಆನಂದ ಉತ್ಪತ್ತಿ ಇದೆ ಅಂತ ಹೇಳೋಣ ಅಂತ ಯಾವನಾದ್ರು ದೊಡ್ಡ ಮೊಂಡತನದ ವಾದ ಮಾಡಿದರೆ ಉತ್ತರ ಇದ್ದೇ ಇದೆ. ಏನಂತ? ಬ್ರಹ್ಮ ಅಂತಕ್ಕಂಥದ್ದು ಹುಟ್ಟತಕ್ಕದ್ದಲ್ಲ, ಅದಕ್ಕೆ ಹುಟ್ಟು ಸಾವುಗಳಿಲ್ಲ, ನಜಾಯತೆ ನಮ್ರಿಯತೆ ಅಂತ ಹೇಳಿರೋದ್ರಿಂದ ಅದರ ಮೇಲೆ ಪ್ರಶ್ನೆ ಹುಟ್ಟೋದಿಲ್ಲ. ಆದ್ದರಿಂದ ಏನರ್ಥವಾಯಿತು ಈಗ? ಆಕಾಶ ಅನ್ನೋ ಶಬ್ದವನ್ನು ಬ್ರಹ್ಮ ಅನ್ನೋ ಅರ್ಥದಲ್ಲಿಯೇ ಉಪಯೋಗಿಸಿದ್ದಾರೆ. ಆಕಾಶ ಶಬ್ದಕ್ಕೆ ಬ್ರಹ್ಮ ಅನ್ನೋದೇ ಅರ್ಥ ಅಂತ ಸಿದ್ಧಾಂತ ಮಾಡ್ತಾ ಇದ್ದಾರೆ. ಹಾಗೆಯೇ ಮುಂದುವರೆದು ಪರಸ್ಯ ಹಿ ಬ್ರಹ್ಮಣ ಇದಂ ಲಿಂಗಂ ಸರ್ವಾಣಿ ಹವಾ ಇಮಾನಿ ಭೂತಾನ್ಯಾಕಾಶಾದೇವ ಸಮತ್ಪದ್ಯಂತೆ. ಹೀಗೆ
ಪರಬ್ರಹ್ಮಕ್ಕೇನೆ ಒಂದಾನೊಂದು ಲಿಂಗ ಅಂದ್ರೆ ಗುರುತು ಯಾವುದು? ಎಲ್ಲಾ ಭೂತಗಳು ಈ ಆಕಾಶದಿಂದಲೇ ಹುಟ್ಟುತ್ತವೆ ಎಂಬ ಮಾತು ಆ ಆಕಾಶ ಶಬ್ದಕ್ಕೆ ಬ್ರಹ್ಮವನ್ನೇ ಅರ್ಥ ಮಾಡಬೇಕು ಅಂತ ಕಟ್ಟು ಮಾಡುತ್ತದೆ. ಇನ್ ಬೇರೆ ಅರ್ಥ ಮಾಡಕ್ ಬರಲ್ಲ ಅಂದ್ರು. ಅನಂತರ ಪರಸ್ಮಾದ್ಧಿ ಬ್ರಹ್ಮಣ ಭೂತಾನಾಂ ಉತ್ಪತ್ತಿ ಇತಿ ವೇದಾಂತೇಶು ಮರ್ಯಾದ. ಏಕೆಂದರೆ ವೇದಾಂತಗಳಲ್ಲಿ ಯಾವುದೇ ಒಂದಾನೊಂದು ಭೂತಗಳು ಹುಟ್ಟುತ್ತವೆ ಅಂತ ಹೇಳಿದರೆ ಪರಬ್ರಹ್ಮದಿಂದಲೇ ಹುಟ್ಟುತ್ತಿದೆ ಎಂಬುದು ವೇದಾಂತದ ಒಂದಾನೊಂದು ಚೌಕಟ್ಟು. ಮರ್ಯಾದ ಅಂದ್ರೆ ಏನು ಚೌಕಟ್ಟು? ಯಾವ ಒಂದಾನೊಂದು ವೇದಾಂತ ವಾಕ್ಯದಲ್ಲಿಯೂ ಯಾವುದೇ ಹುಟ್ಟುತ್ತದೆ ಅಂದ್ರೆ ಅದಕ್ಕೆ ನೇರಾಗಿ ಕಾರಣ ಯಾವುದು? ಬ್ರಹ್ಮ ಅಂತಲೇ ತೋರಿಸ್ತಾರೆ. ಬ್ರಹ್ಮದಿಂದಲೇ ಎಲ್ಲವೂ ಹುಟ್ಟುತ್ತದೆ ಎಂಬುದು ವೇದಾಂತದ ಒಂದು ಚೌಕಟ್ಟು, ಅದೇ ಮರ್ಯಾದ. ಅನಂತರ ನಾನು ಭೂತಾಕಾಶಸ್ಯಾತಿ ವಾಯುವಾದಿಕ್ರಮೇಣ ಕಾರಣತ್ವ ದರ್ಶಿತಂ ಅಂತಾನೆ. ಆದರೂ ಪೂರ್ವ ಪಕ್ಷಿ ಬಿಡಲ್ಲ, ಸ್ವಾಮಿ ನಾವು ಹೇಳಿದ ಮಾತಿನಲ್ಲಿ ನಿಮಗೆ ಯಾಕೆ ನಂಬಿಕೆ ಬರಲಿಲ್ಲ, ನನ್ನ ಮಾತು ಉತ್ತರ ಬರಲಿಲ್ಲ ಅಂತಾನೆ. ಅಲ್ರಿ, ಭೂತಾಕಾಶ ಅಂತಕ್ಕಂಥದ್ದನ್ನು ಹೇಳಿದವಲ್ಲ, ಅದರಿಂದಲೂ ಆಕಾಶದಿಂದ ವಾಯು ಹುಟ್ಟುತ್ತೆ, ವಾಯುವಿನಿಂದ ತೇಜಸ್ ಹುಟ್ಟುತ್ತೆ, ಅಲ್ಲಿಂದ ಅಪ್ಪುದ ನೀರು ಹುಟ್ಟುತ್ತೆ, ಆಮೇಲೆ ಭೂಮಿ ಹುಟ್ಟುತ್ತೆ ಅಂತ ವಾಯುವಾದಿಕ್ರಮದಿಂದ ಭೂತಾಕಾಶದಿಂದಲೂ ಹುಟ್ಟತಕ್ಕಂಥ ಒಂದಾನೊಂದು ಪ್ರಕ್ರಿಯೆ ಇದೆ ಅಂತ ಹೇಳಲಿಲ್ವೇ ನಾವು? ಆದ್ದರಿಂದ ಆಕಾಶವೂ ಕೂಡ ವಾಯುವಾದಿಗಳು ಭೂತ ಪ್ರಸಿದ್ಧಿಯಾದಿಗಳಿಗೆ ಕಾರಣ ಅಂತ ತೀರ್ಮಾನ ಬರುತ್ತಲ್ಲ ಅಂತ ಅನ್ನೋದು. ಅದಕ್ಕಂದ್ರು ತದಾತೇ ಮೂಲ ಕಾರಣಸ್ಯ ಬ್ರಹ್ಮಣ ಅಪರಿಗ್ರಹಾತ್ ಆಕಾಶಾದೇವೇ ಇತ್ಯವಧಾರಣಂ ಸರ್ವಾಣಿ ಚ ಇತಿ ಭೂತ ವಿಶೇಷಣಂ ನಾನುಕೂಲಂ ಸ್ಯಾತ್. ಅದಕ್ಕೆ ಸಿದ್ಧಾಂತ ಹೇಳ್ತಾನೆ, ಇರಬಹುದು ಆಕಾಶದಿಂದ ವಾಯು ತೇಜಸ್ಸು ಮುಂತಾದದ್ದು ಹುಟ್ಟುತ್ತವೆ ಅನ್ನೋದು ನಮಗೂ ಒಪ್ಪಿಗೆ, ಅದರಲ್ಲಿ ನಾವು ವಾದ ಮಾಡ್ತಾ ಇಲ್ಲ. ಅದರಲ್ಲಿ ವಾಕ್ಯ ಏನಿದೆ ಅನ್ನೋದನ್ನು ಸ್ವಲ್ಪ ದಯವಿಟ್ಟು ನೋಡುವಂತಾನೆ. ಏನು? ಸರ್ವಾಣಿ ಹವಾಯಿ ಮಾರಿ ಭೂತಾರಿ ಆಕಾಶಾದೇವ ಸಮತ್ಪದ್ಯಂತೆ ಅಂತಿದೆ. ಆಕಾಶಾದೇವ ಅಂತಕ್ಕ ಏವಕಾರ ಇದೆಯಲ್ಲ, ಆಕಾಶದಿಂದಲೇ ಅನ್ನೋದು ಒಂದು ಮಾತು, ಅದು ಏವಕಾರ ಒಂದು. ಆಮೇಲೆ ಸರ್ವಾಣಿ ಹವಾಯಿ ಮಾರಿ ಭೂತಾನೆ, ಭೂತ ಅಂದ್ರೆ ಭವಂತಿ ಇತಿ ಭೂತಾನಿ ಅಂತ. ಭವಂತಿ ಅಂದ್ರೇನು? ಪ್ರಭವಂತಿ, ಹುಟ್ಟುತ್ತವೆ ಅಂತ. ನೋಡಿ ಆ ಮಾತಿನ ಅರ್ಥವನ್ನ ಸಿದ್ಧಾಂತಿ ಹೇಗೆ ನಿರ್ಣಯ ಮಾಡ್ತಾನೆ ಅಂದ್ರೆ, ಏನಾಯ್ತು ಹುಟ್ಟುತ್ತವೆ ಅಂದ್ರೆ ಅರ್ಥ ಏನು? ಭವಂತಿ ಅಂದ್ರೆ ಹುಟ್ಟುತ್ತವೆ, ಭವಂತಿ ಅಂದ್ರೆ ಪ್ರಭವಂತಿ ಹುಟ್ಟುತ್ತೆ, ಪ್ರಾನ್ ಉಪಸರ್ಗ ಸೇರಿಸು, ಹುಟ್ಟುತ್ತವೆ. ಎಲ್ಲಾ ಭೂತಗಳು ಆಕಾಶದಿಂದಲೇ ಹುಟ್ಟುತ್ತವೆ ಅಂದ್ರೆ ಹುಟ್ಟತಕ್ಕಂಥ ಆಕಾಶಕ್ಕೊಂದು ಯಾವುದು ಮೂಲ ಅಂತ ಅರ್ಥ ಮಾಡ್ಬೇಕು ಮಾಡು. ಆಕಾಶದಿಂದ ಮುಂದೆ ಹುಟ್ಟೋದನ್ನ ನೀ ಹೇಳಿದೆ ಒಪ್ಕೊಂಡು, ಆಕಾಶ ಯಾವುದ್ರಿಂದ ಹುಟ್ಟತ್ತೆ? ಸರ್ವಾಣಿ ಹವಾಯಿಮಾನಿ ಭೂತಾನಿ ಎನ್ನುವ ವಾಕ್ಯದಲ್ಲಿ ಆಕಾಶ ಸೇರುತ್ತಲ್ಲ, ಅದು ಎಲ್ಲಿಂದ ಹುಟ್ಟಬೇಕು? ಬ್ರಹ್ಮದಿಂದಲೇ ಹುಟ್ಟಬೇಕು. ನೋಡಿದ್ಯಾ? ಆದ್ದರಿಂದ ಈಗ ಇಲ್ಲಿ ಆಕಾಶ ಶಬ್ದವು ಸರ್ವಾಣಿ ಎಲ್ಲ ಭೂತಾನಿ ಪ್ರಾಣಿಗಳು ಹುಟ್ಟುತ್ತವೆ ಎನ್ನುವ ಮಾತಿಗೆ ಹೊಂದಬೇಕಾಗಿರೋದರಿಂದ ಇಲ್ಲಿ ಆಕಾಶ ಶಬ್ದಕ್ಕೆ ಭೂತಾಕಾಶ ಅನ್ನುವ ಅರ್ಥವನ್ನು ಮಾಡಲು ಬರುವುದಿಲ್ಲ ಅನ್ನುವ ಅಭಿಪ್ರಾಯ. ಸರ್ವಾಣಿಗ ಇದೆ, ಹಾಗೆಯೇ ಆಕಾಶಂ ಪ್ರತ್ಯಸ್ತಮ್ಯ, ಎಲ್ಲವೂ ಹೋಗಿ ಎಲ್ಲಿ ಕೊನೆಯಲ್ಲಿ ಒಂದಾಗುತ್ತವೆ, ಪ್ರಳಯದಲ್ಲಿ ಎಲ್ಲಿ ಒಂದಾಗುತ್ತವೆ ಅಂದ್ರೆ ಆಕಾಶದಲ್ಲಿ ಎನ್ನುವ ಉತ್ತರ ಇದೆ. ಹೀಗೆ ಭೂತಗಳ ಪ್ರಭಾವ ಉತ್ಪತ್ತಿ ಇವೆರಡೂ ಕೂಡ ಆಕಾಶದಿಂದಲೇ ಆಗುತ್ತೆ ಅಂತಕ್ಕ ತೀರ್ಮಾನವನ್ನ ಭೂತಾಕಾಶಕ್ಕೆ ಹೊಂದಿಸೋದಕ್ಕೆ ಬರೋದಿಲ್ಲ. ಯಾಕೆ? ಆ ಭೂತಾಕಾಶವು ಹುಟ್ಟಿದ ಪದಾರ್ಥ, ಆತ್ಮನಾದ್ರೆ ಪರಬ್ರಹ್ಮವಾದ್ರೆ ಅದಕ್ಕೆ ಹುಟ್ಟು ಸಾಗುವುದು ಇಲ್ಲ. ಆದ್ದರಿಂದ ಇಲ್ಲಿ ಆಕಾಶ ಶಬ್ದಕ್ಕೆ ಬ್ರಹ್ಮ ಅನ್ನುವ ಅರ್ಥವನ್ನೇ ಮಾಡಬೇಕು ಅಂತ. ಆಮೇಲೆ ಆಕಾಶೋ ಹೈವೇಭ್ಯೋ ಜ್ಯಾಯನ್ ಆಕಾಶ ಪರಾಯಣಂ ಇತಿ ಚ ಜ್ಯಾಯಸ್ತ್ವ ಪರಾಯಣಸ್ತ್ವೇ. ಇನ್ನೂ ಎರಡು ಗುಣಗಳನ್ನು ಹೇಳಿದೆ. ಯಾವುದಕ್ಕೆ? ಆಕಾಶ ಅಂತಕ್ಕ ಶಬ್ದಕ್ಕೆ. ಜ್ಯಾಯಸ್ತ್ವ ಪರಾಯಣಸ್ತ್ವ ಅಂತ. ಜ್ಯಾಯಸ್ತ್ವ ಅಂದ್ರೆ ಏನು? ಜ್ಯಾಯಾನ್ ಅಂದ್ರೆ ಏನು? ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಅರ್ಥ ಅಂತ. ಅದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲ. ಪರಾಯಣ ಅಂದ್ರೇನು? ಎಲ್ಲಕ್ಕೂ ಅತ್ಯಂತ ಕೊನೆಯ ಗತಿ ಅಂತ. ಅಲ್ಲಿ ಇದೆಯಲ್ಲ ಉಪನ ವಿಷ್ಣು ಸಹಸ್ರನ ಬಳಿ ಪರಮವ್ಯೋ ಮಹತ್ತೇಜಃ ಅನ್ನೋ ಕಡೆ ಪರಮವ್ಯ ಪರಾಯಣಂ ಅಂದ್ರೆ, ಪರಾಯಣ ಅಂದ್ರೆ ಪರಂ ಅಯನಂ, ಅತ್ಯಂತ ಕಟ್ಟ ಕಡೆಯ ಒಂದಾನೊಂದು ಗುರಿ ಅಂತ. ಎಲ್ಲರೂ ಹೋಗಿ ಎಲ್ಲಿ ಸೇರಿದ್ದಾರೆ? ಆ ಬ್ರಹ್ಮ. ಹೇಗೆ? ನದಿ ನಾಮ ಸಾಗರೋ ಗತಿ ಅಂತಾರ. ನದಿಗಳಿಗೆಲ್ಲ ಕೊನೇ ಗತಿ ಯಾವುದು? ಹರಿಯುತ್ತೆ ಹರಿಯುತ್ತೆ, ಎಲ್ಲಿಯವರೆಗೆ ಹರಿಯುತ್ತೆ? ಸಮುದ್ರದವರೆಗೆ ಹರಿಯುತ್ತೆ, ಆಮೇಲೆ ಸಮುದ್ರ ಸೇರಿಬಿಡುತ್ತೆ. ಎಲ್ಲ ನದಿಗಳು ಸಮುದ್ರನೇ ಸೇರೋದು,
ಅದು ಪೂರ್ವ ಕರೆಯಲೇ ಪಶ್ಚಿಮ ಕರೆಯಲೇ ಎಲ್ಲವೂ ಕೂಡ ನಾವು ವ್ಯವಹಾರಕ್ಕೆ ಇದು ಪೂರ್ವ ಸಮುದ್ರ ಪಶ್ಚಿಮ ಸಮುದ್ರ ಸಮುದ್ರದಲ್ಲಿ ಏನು ಪೂರ್ವ ಪಶ್ಚಿಮ ಎಲ್ಲಿದೆ ಎಲ್ಲ ಒಂದೇ ಆಗಿದೆ ಹೀಗೆ ಎಲ್ಲ ಪ್ರಾಣಿಗಳು ಆಕಾಶದಿಂದಲೇ ಹುಟ್ಟಿ ಆಕಾಶವನ್ನೇ ಸೇರುತ್ತವೆ ಎಂಬ ವಾಕ್ಯ ಭೂತಾಕಾಶಕ್ಕೆ ಹೊಂದುವುದಿಲ್ಲ ಪರಬ್ರಹ್ಮವಾದರೆ ಸರಿಯಾಗುತ್ತೆ ಯಾಕೆ ಪರಬ್ರಹ್ಮದಿಂದಲೇ ಎಲ್ಲವೂ ಹುಟ್ಟುತ್ತದೆ ಪರಬ್ರಹ್ಮದಲ್ಲಿಯೇ ಎಲ್ಲವೂ ಒಂದಾಗುತ್ತದೆ ಎಂಬ ಸಮನ್ವಯ ಚೆನ್ನಾಗಿ ಹೊಂದುತ್ತದೆ ಆದ್ದರಿಂದ ಜಾಯಸ್ವ ಪರಾಯಣ ಎಲ್ಲಕ್ಕಿಂತ ಪರಬ್ರಹ್ಮವೇ ದೊಡ್ಡದು ಅನ್ನೋದು ಎಲ್ಲಕ್ಕಿಂತ ಕೊನೆಯ ಗತಿ ಎನ್ನುವುದು ಈ ವಾಕ್ಯಗಳು ಭೂತಾಕಾಶಕ್ಕೆ ಹೊಂದುವುದಿಲ್ಲ ಬ್ರಹ್ಮಕ್ಕಾದರೆ ಹೊಂದುತ್ತೆ ಎಲ್ಲ ಬ್ರಹ್ಮದ ಗುಣಗಳು ಆಮೇಲೆ ತಥಾ ಪರಾಯಣತ್ವ ಅಪಿ ಪರಾಯಣ ಅಂದರೆ ಪರಮವಾದಂತಹ ಕಾರಣ ಪರಮಾತ್ಮನ ಪರಮಾತ್ಮನ್ಯೇವ ಉಪಪನ್ನ ತರಂ ಅಂತ ಕಾರಣ ಕಾರಣ ಅಂದರೆ ಅದಕ್ಕೊಂದು ಕಾರಣ ಇದ್ಬಿಡ್ಬಹುದು ಕಾರಣಕ್ಕಿನ್ನೊಂದು ಕಾರಣ ಇರಬಹುದು ಪರಮ ಕಾರಣ ಅಂತ ಹೇಳಿದಾಗ ಅಲ್ಲಿ ಕಾರಣತ್ವ ಅನ್ನೋದು ಸ್ಟಾಪ್ ಆಗ್ಬಿಡುತ್ತೆ ಇನ್ನಲ್ಲಿ ಕಾರಣತ್ವಕ್ಕೆ ಏನು ಕೆಲಸವೂ ಇಲ್ಲ ಅಂತ ಅರ್ಥ ಹಾಗೆ ಅತ್ಯಂತ ಕಾರಣ ಕೊನೆಯ ಕಾರಣವನ್ನು ಪರಮ ಕಾರಣ ಅಂತಾರೆ ಹಾಗೆ ಪರಬ್ರಹ್ಮನು ಜಗತ್ತಿಗೆಲ್ಲ ಪರಮ ಕಾರಣವಾಗಿದೆ ಎನ್ನುವುದು ಜಾಯಸ್ತ್ವ ಪರಾಯಣಸ್ತ್ವ ಅಂತಕ್ಕಂಥ ಮಾತುಗಳಿಂದ ಶಬ್ದಗಳಿಂದ ಸಮರ್ಥಿತವಾಗುತ್ತದೆ ಅದು ಭೂತಾಕಾಶಕ್ಕೆ ಹೊಂದುವುದಿಲ್ಲ ಈಗ ಶ್ರುತಿಶ್ಚ ಭವತಿ ಶ್ರುತಿಯೂ ಇದೆ ಏನಂತ ವಿಜ್ಞಾನಮಾನಂದಂ ಬ್ರಹ್ಮ ರಾತೇರ್ದಾತು ಪರಾಯಣಂ ಇತೇಂತ ಪರಾಯಣ ಅನ್ನೋ ಶಬ್ದವನ್ನ ವೇದದಲ್ಲಿ ಮತ್ತೊಂದು ಕಡೆ ಉಪನಿಷತ್ನಲ್ಲಿ ಬಳಸಿದ್ದಾರೆ ಏನಂತ ಬ್ರಹ್ಮವನ್ನು ನಿರ್ದೇಶ ಮಾಡುವಾಗ ವಿಜ್ಞಾನಮಾನಂದಂ ಬ್ರಹ್ಮ ಬ್ರಹ್ಮ ಅಂದ್ರೆ ಏನು ಅಂತಾರೆ ವಿಜ್ಞಾನ ಸ್ವರೂಪವು ಆನಂದ ಸ್ವರೂಪವೂ ಆಗಿರುವುದೇ ಬ್ರಹ್ಮ ಅಂದ ಮುಂದಿನ ವಾಕ್ಯ ರಾತೇರ್ದಾತು ಪರಾಯಣಂ ಅಂತಲೂ ಇದೆ ಹಾಗಂದ್ರೆ ಏನು ಯಾವನು ದಾನ ಧರ್ಮಗಳನ್ನು ಮಾಡ್ತಾನೋ ಅವನಿಗೆ ನಿಜವಾದ ಸದ್ಗತಿಯನ್ನು ಕೊಡುವುದೇ ಬ್ರಹ್ಮ ಆದ್ದರಿಂದ ಪರಾಯಣ ಅಂದ್ರೆ ಪರಾಯಣ ಅಂದರೆ ಪರಮವಾದ ಸ್ಥಾನ ಯಾವ ಸ್ಥಾನಕ್ಕೆ ಹೋದರೆ ಪುನಃ ಹಿಂತಿರುಗಿ ಬರುವುದಿಲ್ಲವೋ ಅದು ಪರಾಯಣ ಅಂತ ಅರ್ಥ ಅಲ್ಲಿ ಸೇರಿಬಿಟ್ಟ ಮೇಲೆ ಆಗೋಯ್ತು ನದಿ ಹೋಗಿ ಸಮುದ್ರಕ್ಕೆ ಸೇರಿಬಿಟ್ರೆ ಇನ್ನು ಪುನಃ ಹಿಂದಕ್ಕೆ ಬರೋ ಪ್ರಶ್ನೆ ಇಲ್ಲ ಹಾಗೆ ಅಂದ ಮೇಲೆ ಜಾಯಸ್ತ್ವ ಪರಾಯಣಸ್ತ್ವ ಅಂತಕ್ಕಂಥ ಗುಣಗಳು ಭೂತಾಕಾಶಕ್ಕೆ ಹೊಂದುವುದಿಲ್ಲ ಪರಬ್ರಹ್ಮಕ್ಕಾದರೆ ಹೊಂದುತ್ತದೆ ಆದ್ದರಿಂದ ಆಕಾಶ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಪರಬ್ರಹ್ಮ ಅಂತ ಅರ್ಥ ಮಾಡಬೇಕು ಹಾಗೆ ಅಪಿಚ ಅಂತವತ್ವ ದೋಷೇಣ ಶಾಲಾವತ್ಯ ಪಕ್ಷಂ ನಿಂದಿತ್ವ ಅನಂತಂ ಅನಂತಂ ಕಿಂಚಿತ್ ವಕ್ತುಕಾಮೇನ ಜೈವಲಿನ ಆಕಾಶ ಪರಿಗೃಹೀತ ತಂಚ ಆಕಾಶಂ ಉದ್ಗೀಥೆ ಸಂಪಾದ್ಯ ಉಪಸಂಹರತಿ ಸ ಏಷ ಪರೋವರೀಯಾನುದ್ಗೀತ ಸ ಏಷ ಆನಂದ ಇತಿ ತಚ್ಚ ಆನಂದಂ ಬ್ರಹ್ಮಲಿಂಗಂ ಅಂತ ಇದಿಷ್ಟು ಒಟ್ಟು ವಿಷಯ ಏನು ಹೇಳುತ್ತೆ ಅಂದರೆ ಈ ವಾಕ್ಯ ಯಾವುದು ಆಕಾಶಾದೇವ ಸಮುತ್ಪದ್ಯಂತೆ ಎನ್ನುವ ವಿಷಯ ವಾಕ್ಯ ತಗೊಂಡಿತ್ತಲ್ಲ ಈ ಅಧಿಕರಣಕ್ಕೆ ಅದು ಛಾಂದೋಗ್ಯೋಪನಿಷತ್ತಿನ ವಾಕ್ಯ ಅಲ್ಲಿ ಪ್ರವಾಹಣ ಜೈವಲಿ ಅಂತ ಇಬ್ಬರು ಋಷಿಗಳು ಅವರು ಒಬ್ಬರಿಗೊಬ್ಬರು ವಾದ ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾಗುತ್ತೆ ಪ್ರವಾಹಣ ಅನ್ನೋನೇನು ಹೇಳ್ತಾನೆ ಯಾವ ದೊಡ್ಡದು ಅಂತ ಕೇಳಿದ್ದಕ್ಕೆ ಯಾವುದೋ ಒಂದು ಪೃಥ್ವಿ ದೊಡ್ಡದು ಅಂತ ಮತ್ತೊಂದು ದೊಡ್ಡದು ಅಂತ ಹೇಳಿಬಿಡ್ತಾನೆ ಈ ಜೈವಲಿ ಅನ್ನೋಣ ಅದಕ್ಕೆಲ್ಲ ದೋಷ ಹೇಳ್ತಾನೆ ಪೃಥ್ವಿ ದೊಡ್ಡದು ಅನ್ಬೇಡ ಅದಕ್ಕಿಂತ ದೊಡ್ಡದು ನೀರಿದೆ ಅದಕ್ಕಿಂತ ದೊಡ್ಡದು ವಾಯು ಅಂತಕ್ಕದ್ದಿದೆ ಆದ್ದರಿಂದ ದೊಡ್ಡದು ಅಂತ ಹೇಳಿದ್ರೆ ದೊಡ್ಡದಕ್ಕಿಂತ ದೊಡ್ಡದು ಇದ್ಬಿಟ್ರೆ ಇದು ದೊಡ್ಡದು ಹಾಗಾಗುತ್ತೆ ಅಂತ ಆಕ್ಷೇಪ ಹಾಕಿ ಯಾವುದಕ್ಕಿಂತ ದೊಡ್ಡದು ಎಂದೆಂದೂ ಇರೋದಿಲ್ಲವೋ ಅದನ್ನು ಹೇಳಬೇಕು ಅಂತ ತೀರ್ಮಾನ ಮಾಡಿ ಆ ಜೈವಲಿ ಅನ್ನೋನು ಆಕಾಶವೇ ಅತ್ಯಂತ ಎಲ್ಲಕ್ಕಿಂತ ದೊಡ್ಡದು ಅಂತ ಉತ್ತರ ಕೊಟ್ಟಿದ್ದಾನೆ ಅಂದಮೇಲೆ ಆಕಾಶಕ್ಕಿಂತ ದೊಡ್ಡದು ಪರಬ್ರಹ್ಮ ಇರುವಾಗ ಪರಬ್ರಹ್ಮಕ್ಕಿಂತ ದೊಡ್ಡದು ಇದೆಯೋ ಅನ್ನೋ ಪ್ರಶ್ನೆ ಹುಟ್ಟಲಿ ಇಲ್ಲ ಅನ್ನೋದು ಉತ್ತರ ಬರುತ್ತೆ ಆಗ ಆಕಾಶ ಶಬ್ದವನ್ನು ಎಲ್ಲಿ ಬಳಸಬೇಕು ಬ್ರಹ್ಮಕ್ಕೆ ಬಳಸಬೇಕು ಹಾ ಹಾಕಿಸ್ತೀವಿ ಸಮನ್ವಯ ಆಗಿ ಈ ರೀತಿಯಾಗಿ ಆ ಪ್ರವಾಹಣ ಜೈವಲಿಗಳ ಪರಸ್ಪರ ಸಂವಾದದಲ್ಲಿ ಆಕಾಶ ಶಬ್ದವನ್ನು ಉಪಯೋಗ ಮಾಡಿದ್ದರೂ ಆ ಆಕಾಶವು ಏನಾಗಿದೆ ಸಂಪೂರ್ಣವಾಗಿ ಪರಬ್ರಹ್ಮವನ್ನೇ ಹೇಳುತ್ತದೆ ಇದಿಷ್ಟು ಒಂದು ವಿಷಯ ಆಯಿತು ಮುಂದೇನು ಮಾಡಿದ್ದಾರೆ ಆ ಪ್ರವಾಹಣ ದೈವಲಿಗಳ ಸಂವಾದದಲ್ಲಿ ಅಂದರೆ ಉದ್ಗೀತ ಅಂತಕ್ಕಂಥ ಒಂದು ಆನಂದ ಸಾಮದ ಅವಯವ ಆ ಸಾಮ ಅವಯವವನ್ನು ಹೊಗಳಬೇಕು
ಅದಕ್ಕೇನಂದ ಅವನು ದೈವ ಅದನ್ನೇ ಯಾವ ಒಂದು